ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಕಟ್ಟಿದ್ದು ಮಾರಾಟವಾಗಿಲ್ಲ ಖರ್ಚಾಗಿದ್ದು ಬರೋದು ಹೆಂಗೆ ಏಳು ಸಾವಿರ ಕೋಟಿ ಖರ್ಚಿಗೆ ಒಂದು ಸಭೆ ಮಾಡಿದ್ರೆ ಸಾಕಾಗತ್ತ ಶಿಸ್ತು ತಪ್ತಾ ಇದೆಯಾ ಬಿಡಿಎ ಸಿಎಂ ಆರ್ಥಿಕ ಶಿಸ್ತಿನ ಪಾಠ ಇದು ಬಿಡಿಎಗೆ ಬೆಚ್ಚಿದ ಸಿಎಂ ವಿಶೇಷ ಚರ್ಚಾ ಕಾರ್ಯಕ್ರಮ ಈಗ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಕೂಡ ಕೋಟಿ ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಏಳು ಸಾವಿರ ಕೋಟಿಯನ್ನ ನಾವು ಖರ್ಚು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ ತರ್ತೀವಿ ಅಂತ ಹೇಳಿದ್ರೆ ಕನಿಷ್ಠ ಎಷ್ಟು ಬಾರಿ ಮೀಟಿಂಗ್ ಆಗಬೇಕಾಗುತ್ತೆ ಇಲ್ಲಿ ನೋಡಿದ್ರೆ ಒಂದೇ ಬಾರಿ ಮೀಟಿಂಗ್ ಆದ್ರೆ ಸಾಕು ಅನ್ನೋ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಏಳು ಸಾವಿರ ಕೋಟಿ ವೆಚ್ಚದ ಪ್ರಸ್ತಾಪಕ್ಕೆ ಸಿಎಂ ಬೆಚ್ಚಿ ಬಿದ್ದಿದಾರಂತೆ ಆರ್ಥಿಕ ಅಶಿಸ್ತಿಗೆ ಕಡಿವಾಣ ಹಾಕಬೇಕು ಅಂತ ತಾಕೀತನ್ನ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ ಅವರಿಗೆ ಆಪ್ತರೊಬ್ಬರು ಈ ಬಗ್ಗೆ ಸಲಹೆಯನ್ನ ಕೊಡ್ತಾರೆ ಆಪ್ತರ ಸಲಹೆ ಮೇರೆಗೆ ಬಿಡಿಎಗೆ ಎಚ್ಚರಿಕೆ ಪತ್ರವನ್ನ ಸಿಎಂ ಬರೆದಿದ್ದಾರೆ ಯೋಜನೆ ಸ್ಥಗಿತ ಸ್ಥಗಿತ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ನೋಡಿ ಈ ಮೊತ್ತವನ್ನ ಕೇಳಿದ್ರೆ ನಮ್ಗೆಲ್ಲ ಸಹಜವಾಗಿ ಒಂದು ಶಾಕ್ ಆಗುತ್ತೆ ಇಲ್ಲೆಲ್ಲ ಕೋಟಿಗೆ ಬೆಲೆನೇ ಇಲ್ವಾ ಹಂಗಾದ್ರೆ ಒಂದು ಏಳು ಸಾವಿರ ರೂಪಾಯಿ ಕೋಟಿಯ ಯೋಜನೆ ಬಗ್ಗೆ ಯಾರ ಹತ್ರ ಚರ್ಚೆ ಮಾಡಿ ಅಪ್ರೂವಲ್ ತಗೊಳ್ತಾರೆ ಇವರು ಎಷ್ಟು ಬಾರಿ ಮೀಟಿಂಗ್ ಮಾಡ್ತಾರೆ ಏನು ಯೋಜನೆ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಇರ್ಬೇಕಲ್ಲ ಬಿ ಡಿ ಏಳು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಕೆಲಸ ಕಾರ್ಯಸೂಚಿಗಳಿಗೆ ಅನುಮತಿಯನ್ನ ಪಡೆಯೋದಕ್ಕೆ ಬಿಡಿಎ ಎ ಕಡೆಯಿಂದ ಪ್ರಯತ್ನ ಆಗ್ತಾ ಇದೆ ಅದು ನೋಡಿ ನಾನು ಹೇಳ್ದಂಗೆ ಒಂದೇ ಸಭೆಯಲ್ಲಿ ಇದಕ್ಕೆ ಅಪ್ರೂವಲ್ ತಗೋಬೇಕು ಅಂಗೀಕಾರ ಮಾಡಿಸ್ಕೊಳ್ಬೇಕು ಅಂತ ಪ್ರಯತ್ನಗಳ ಮೇಲೆ ಪ್ರಯತ್ನವನ್ನ ಮಾಡ್ತಲೇ ಇದಾರಂತೆ ಆಡಳಿತ ಮಂಡಳಿ ಸಭೆಯಲ್ಲಿ ಅಂಗೀಕಾರ ಪಡೆಯೋದಕ್ಕೆ ಪ್ರಯತ್ನಗಳಾಗಿದೆ ಸೊ ಇದು ಹೆಂಗೆ ನಾವು ಖರ್ಚು ಮಾಡಬೇಕು ನಮ್ಗೆ ಯಾಕೆ ಏಳು ಸಾವಿರ ಕೋಟಿ ಬೇಕು ಅಂತ ಕೇಳ್ತಿದ್ದಾರೆ ಅಂದ್ರೆ ಅರವತ್ಮೂರು ಕಾರ್ಯಸೂಚಿಗಳ ಪಟ್ಟಿಯನ್ನ ಬಿ ಡಿ ಎ ರೆಡಿ ಮಾಡ್ಕೊಂಡಿದೆಯಂತೆ ಆದ್ರೆ ಬಿ ಡಿ ಎ ಪ್ರಯತ್ನಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಹಮತಿಯನ್ನ ಕೊಟ್ಟಿಲ್ಲ ಹಣಕಾಸು ಬಂಡವಾಳ ಬಯಸುವಂತ ಹದಿನೈದು ವಿಷಯಗಳು ಅನುಷ್ಠಾನಕ್ಕೆ ತರಬೇಕು ಅಂತ ಕೇಳ್ಕೊಂಡಿದ್ದಾರೆ ಏಳು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಅಗತ್ಯತೆ ಇದೆ ಅಂತ ಈಗಲೇ ಹೇಳ್ತಾ ಇದ್ದಾರೆ ಆ ಫೈಲ್ ನೋಡಿದಾಗ ಖುದ್ದಾಗಿ ಸಿಎಂ ಕೂಡ ಒಂದು ಕ್ಷಣ ಶಾಕಿಗೆ ಒಳಗಾಗಿದ್ದಾರೆ ಯಾಕಂದ್ರೆ ಇಲ್ಲಿ ಆರ್ಥಿಕ ಅಶಿಸ್ತು ಪ್ರದರ್ಶನ ಆಗಿದೆ ಇದಕ್ಕೆ ಕೂಡಲೇ ಬ್ರೇಕ್ ಹಾಕಿ ತಡೆ ಹಾಕಿ ಅಂತ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಪತ್ರವನ್ನೂ ಕೂಡ ಬರೆದಿದ್ದಾರೆ ತಕ್ಷಣಕ್ಕೆ ನೀವು ಫಸ್ಟ್ ಈ ಆರ್ಥಿಕ ಶಿಸ್ತನ್ನ ರೂಢಿಸ್ಕೊಳ್ಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿಎಂ ಕಳಿಸಿರುವಂತ ಟಿಪ್ಪಣಿ ಪ್ರತಿಯನ್ನು ಕೂಡ ನಿಮ್ಗೆ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ ಆ ಪ್ರತಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿವೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈ ಅಮೌಂಟ್ ಎಲ್ಲ ನಾವುಗಳು ಸಾಮಾನ್ಯ ಜನರು ಕೇಳಿದಾಗ ಶಾಕ್ ಆಗುತ್ತೆ ಆದ್ರೆ ಬಿಡಿಎಗೆ ಇದೊಂಥರ ಮಾಮೂಲು ಆಗ್ಬಿಟ್ಟಿದೆ ಬಟ್ ಈಗ ಏಳು ಸಾವಿರ ಕೋಟಿ ಬೇಕು ಅಂತ ಯಾವ ಯೋಜನೆ ಕೇಳ್ತಾ ಇದ್ದಾರೆ ಸಿಎಂ ಇದನ್ನ ನೋಡಿದಾಗ ಯಾವ ತರ ಶಾಕಿಗೊಳಗಾದ್ರು ಮತ್ತೀಗ ಒಂದು ಟಿಪ್ಪಣಿ ಅಂತ ಏನ್ ರಿಲೀಸ್ ಮಾಡಿದ್ದಾರೆ ಪತ್ರದಲ್ಲಿ ಏನೇನು ಇದೆ ಅಂಶಗಳು ಶರ್ಮಿತ ಶೆಟ್ಟಿ ಕಾರ್ನರ್ ಸೈಟ್ಗಳು ಸೇರಿದಂತೆ ಅನೇಕ ಸೈಟ್ಗಳನ್ನು ಆನ್ಲೈನ್ ಮುಖಾಂತರ ಖರೀದಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಬಿಡಿಎಲ್ಲಿ ಮಾಡಲಾಗಿದೆ ಹಾಗಾಗಿ ದೇಶ ಮತ್ತು ವಿದೇಶಗಳಿಂದ ಈಗಾಗಲೇ ಕಾರ್ನರ್ ಸೈಟ್ ಸೇರಿದಂತೆ ಬಿಡಿಎ ಅನೇಕ ಸೈಟ್ಗಳನ್ನ ಖರೀದಿ ಮಾಡಲಾಗಿದೆ ಇದರಿಂದ ಮೂರುವರೆ ಸಾವಿರ ಕೋಟಿಗೂ ಹೆಚ್ಚು ಬಿ ಆದಾಯ ಬಂದಿರುವಂಥದ್ದು ಹಾಗಾಗಿ ಈ ಆದಾಯದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಬಿಡಿಎನ ಪ್ರಮುಖ ಅಧಿಕಾರಿಗಳು ಮತ್ತು ಬಿಡಿಎಲ್ಲಿ ಇರ್ತಕ್ಕಂಥ ಪ್ರಮುಖರು ಹೊಸ ಯೋಜನೆಗಳ ಹೆಸರಿನಲ್ಲಿ ಕಿಕ್ ಬ್ಯಾಕ್ ಪಡೆಯಲು ಪ್ಲಾನ್ ಅನ್ನು ಮಾಡಿರುವಂಥದ್ದು ಈಗಾಗಲೇ ಬಿಡಿಎಲ್ಲಿ ಕೆಂಪೇಗೌಡ ಲೇಔಟ್ ಸೇರಿದಂತೆ ಅನೇಕ ಲೇಔಟ್ಗಳ ಕಾಮಗಾರಿ ಇರತಕ್ಕಂಥದ್ದು ಕೆಲವು ಒಂದು ಕಾಮಗಾರಿಗಳು ಅರ್ಧಕ್ಕೆ ನಿಂತಿದೆ ಮತ್ತು ಮೂಲಭೂತ ಸೌಕರ್ಯಗಳು ಕೂಡ ಮಾಡಬೇಕಾಗಿದೆ ಜೊತೆಗೆ ಈಗಾಗಲೇ ಬಿಡಿಎ ಕಟ್ಟಿರತಕ್ಕಂಥ ಒಂದೂವರೆ ಸಾವಿರಕ್ಕೂ ಹೆಚ್ಚು ಪ್ಲಾಟ್ಗಳು ಮಾರಾಟವಾಗದೇ ಇರುವಂತದ್ದು ಯಾಕಂತ ಹೇಳಿದ್ರೆ ದೀರ್ಘಾವಧಿಯಿಂದ ಮಾರಾಟವಾಗಿರ್ತಕ್ಕಂಥ ಫ್ಲಾಟ್ಗಳು ಈ ಎಲ್ಲವನ್ನ ಫ್ಲಾಟ್ ಮಾರಾಟ ಮಾಡಬೇಕಾಗಿದೆ ಮತ್ತು ಅಲ್ಲಿರ್ತಕ್ಕಂಥ ಲೇಔಟ್ಗಳಿಗೆ ಹಣವನ್ನು ಖರ್ಚು ಮಾಡಿ ಕಾಮಗಾರಿಗಳನ್ನ ಮುಂದುವರಿಸಬೇಕಾಗಿದೆ ಮತ್ತು ಇದಕ್ಕೆಲ್ಲದಕ್ಕೂ ಕೂಡ ಹೆಚ್ಚಿನ ಹಣ ಕೂಡ ಬೇಕಾಗಿರುವಂತದ್ದು ಈ ಎಲ್ಲವನ್ನು ಬಿಟ್ಟು ಬಿಡಿಎ ಹೊಸ ಏಳು ಸಾವಿರ ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆಯನ್ನು ರೂಪಿಸಲಿಕ್ಕೆ ಮುಂದಾಗಿರುವಂತದ್ದು ಈ ಕ್ರಿಯಾ ಯೋಜನೆ ಸಂಬಂಧಪಟ್ಟ ಬಿಡಿಎ ಸದ್ಯದಲ್ಲೇ ಒಂದು ಬೋರ್ಡ್ ಮೀಟಿಂಗ್ ಅನ್ನು ಕರೆದು ಇದಕ್ಕೆ ಅಪ್ರೂವಲ್ ತೆಗೆದುಕೊಳ್ಳಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಒಟ್ಟು ಅರವತ್ತೆರಡು ವಿಷಯ ಸೂಚಿಗಳು ಇರತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಹದಿನೈದು ಕಾರ್ಯಸೂಚಿಗಳಲ್ಲಿ ಏಳು ಸಾವಿರ ಕೋಟಿಗೂ ಹೆಚ್ಚು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿತ್ತು ಈ ಸಂಬಂಧಪಟ್ಟ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರ ಆಪ್ತ ಅಧಿಕಾರಿಯೊಬ್ಬರು ಏಳು ಸಾವಿರ ಕೋಟಿ ಕ್ರಿಯಾ ಯೋಜನೆ ಹೆಸರಿನಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿದೆ ಅಕ್ರಮ ನಡೀತಿದೆ ಮತ್ತು ಅತಿ ದೊಡ್ಡ ಕಿಕ್ ಬ್ಯಾಕ್ ಪಡೆಯಲು ಮತ್ತು ಈಗಾಗಲೇ ಬಿಡಿಎಗೆ ಬಂದಿರತಕ್ಕಂತ ಏನು ಕಾರ್ನರ್ ಸೈಟ್ಗಳು ಮತ್ತು ಬೇರೆ ಬೇರೆ ಸೈಟ್ಗಳು ಬಂದಿರತಕ್ಕಂಥ ಆದಾಯದ ಮೂಲ ದುಡ್ಡವನ್ನು ಮತ್ತಷ್ಟು ಮಾಹಿತಿ ಪಟೇಲ್ ಈಗ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಕಡಿವಾಣವನ್ನು ಹಾಕಿದ್ದಾರೆ ಕೋಟಿ ಯೋಜನೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಪ್ರೂವಲ್ ತಗೊಳ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಆಗಿದೆ ಬಟ್ ಇಲ್ಲಿ ಆಶ್ಚರ್ಯ ಅನ್ನೋ ರೀತಿ ಬೆಳವಣಿಗೆಗಳ ಬಗ್ಗೆ ಮತ್ತೆ ಈ ಚರ್ಚೆಯನ್ನ ಈ ವಿಷಯವನ್ನ ನಾವ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ನೀವು ಕೇಳ್ಬೋದು ಏಳು ಸಾವಿರ ಕೋಟಿಯ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳದ್ ಮೇಲೆ ಕನಿಷ್ಠ ಎಷ್ಟು ಬಾರಿ ಮೀಟಿಂಗ್ ಆಗಬೇಕು ಇಲ್ಲಿ ಕೇವಲ ಒಂದು ಬಾರಿ ಮೀಟಿಂಗ್ ಆಗೋದಂತೆ ತರಾತುರಿಯಲ್ಲಿ ಅದನ್ನ ಅಪ್ರೂವಲ್ ಮಾಡಿಸ್ಕೊಳ್ಳೋದಂತೆ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಮತ್ತೆ ಈಗ ಅಕಸ್ಮಾತ್ ಏಳು ಸಾವಿರ ಕೋಟಿ ಸರಿ ಆಯ್ತು ಅಂತ ಅಪ್ರೂವಲ್ ಸಿಕ್ಕಿದ್ರು ಕೂಡ ಅದು ಎಲ್ಲಿ ಹೋಗುತ್ತೆ ಏನಾಗುತ್ತೆ ಫಲಾನುಭವಿಗಳಿಗೆ ತಲುಪುತ್ತಾ ಇಲ್ಲವ ಅದೆಲ್ಲವೂ ಕೂಡ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದು ಬಿಡುತ್ತೆ ಆಮೇಲೆ ಫೈನ್ ಇದೇ ವಿಚಾರವಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಮಾಹಿತಿಯನ್ನು ಮಾಹಿತಿಯನ್ನ ಕೊಡ್ತಾ ಇದ್ರು ಪಟೇಲ್ ಇಲ್ಲಿ ಮೀಟಿಂಗ್ ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಒಂದೊಂದು ರೂಪಾಯಿ ಖರ್ಚು ಮಾಡ್ಬೇಕಾದ್ರು ಕೋಟಿ ಸಲ ಯೋಚನೆ ಮಾಡ್ಬೇಕು ಅಂತಾರೆ ಬಟ್ ಏಳ್ ಸಾವಿರ ಕೋಟಿ ಖರ್ಚು ಮಾಡ್ಬೇಕಾದ್ರೆ ಒಂದ್ ನಿಮಿಷನೂ ಯೋಚನೆ ಇಲ್ಲ ಒಂದೇ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಇದೆಲ್ಲ ಹೆಂಗ್ ಸಾಧ್ಯ ಸರ್ಮಿತಾ ಶೆಟ್ಟಿ ಬಿ ಎ ಬೋರ್ಡ್ ಮೀಟಿಂಗ್ಗಳು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ ಅವರು ಏನೆಲ್ಲ ಯೋಜನೆಗಳಿದ್ದಾವೆ ಕ್ರಿಯಾ ಯೋಜನೆಗಳಿಗೆ ಅಪ್ರೂವಲ್ ತೆಗೆದುಕೊಳ್ಬೇಕು ಆ ಬೋರ್ಡ್ ಮೀಟಿಂಗು ಇನ್ನೇನು ಆರಂಭವಾಗಲಿಕ್ಕೆ ಐದು ನಿಮಿಷ ಇದ್ದ ಹಾಗೆ ಅಜೆಂಡಾ ಕಾಪಿಯನ್ನ ಸದಸ್ಯರಿಗೆ ಕೊಡಲಾಗುತ್ತೆ ಹಾಗಾಗಿ ಅಲ್ಲಿ ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಕೂಡ ಆಗುತ್ತೆ ಈ ಒಂದು ಆರ್ಥಿಕ ಶಿಸ್ತಿನ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿ ಅವರಿಗೆ ಹಿರಿಯ ಅಧಿಕಾರಿಯೊಬ್ಬರು ಗಮನಕ್ಕೆ ತರ್ತಾರೆ ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒಂದು ಒಂದು ಟಿಪ್ಪಣಿಯನ್ನ ಡಿ ಎ ಬಿ ಡಿ ಎ ಕಮಿಷನ್ ಆಗಿರ್ತಕ್ಕಂಥ ರಾಜೇಶ್ ಗೌಡ ಮತ್ತು ಬಿಡಿಎ ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಕೇಶ್ ಅವರು ಒಂದು ಟಿಪ್ಪಣಿಯಾಕೆ ಈಗಾಗಲೇ ಅನೇಕ ಹಣಕಾಸು ಯೋಜನೆಗಳಿಗೆ ಹಣಕಾಸು ಯೋಜನೆಗಳು ಬಿ ಡಿ ಎಲ್ ಮತ್ತು ಕೆಂಪೇಗೌಡ ಲೇಔಟ್ ಸೇರಿದಂತೆ ಅನೇಕ ಲೇಔಟ್ಗಳು ಮತ್ತು ಕಾಮಗಾರಿಗಳಿಗೆ ಬಹಳಷ್ಟು ಹಣ ಬೇಕಾಗಿರುವಂಥದ್ದು ಜೊತೆಗೆ ಈಗಾಗಲೇ ದೀರ್ಘಾವಧಿಯಿಂದ ವ್ಯಾಪಾರವಾಗದಿರ್ತಕ್ಕಂಥ ಫ್ಲಾಟ್ಗಳು ಇರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ಹೊಸ ಯೋಜನೆಗೆ ಯಾವ ರೀತಿಯಿಂದ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತೀರ ಪ್ರಶ್ನೆ ಎತ್ತಿದ್ದಾರೆ ಆ ಮುಖಾಂತರ ಪರೋಕ್ಷವಾಗಿ ಇಲ್ಲೊಂದ್ ಕಡೆ ಹಣಕಾಸಿನ ಅಸಿಸ್ತು ಅಂದ್ರೆ ಆರ್ಥಿಕ ಅಸಿಸ್ತನ್ನ ತೋರಲಿಕ್ಕೆ ಮುಂದಾಗಿದ್ದೀರಾ ಹಾಗಾಗಿ ಇದನ್ನ ಸ್ಟಾಪ್ ಮಾಡಿ ಮತ್ತು ಆಲಿ ಇರತಕ್ಕಂಥ ಕಾಮಗಾರಿಗಳು ಕೆಂಪೇಗೌಡ ಂತೆ ಎಲ್ಲ ಕಾಮಗಾರಿಗಳಿಗೆ ಅವಕಾಶವನ್ನು ಕೊಡಿ ಮತ್ತು ಅಲ್ಲಿ ಖರ್ಚು ಮಾಡಿ ಅನ್ನೋ ಮುಖಾಂತರ ಕೋಟಿಯ ಕ್ರಿಯಾ ಯೋಜನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಅಪಸ್ವರ ಕಾರಣಕ್ಕಾಗಿ ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ ಕ್ರಿಯಾ ಯೋಜನೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಆಪ್ತ ಅಧಿಕಾರಿಗಳು ಆರ್ಥಿಕ ಬಿಡಿಎಿಕೆಗೆ ಶಿಸ್ತಿಗೆ ಮುಂದಾಗಿದ್ದಾರೆ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರಿಂದ ಸ್ವತಃ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಬಹುದು ಶರ್ಮಿತಾ ಶೆಟ್ಟು ಸಿದ್ದಾನಂದ್ ಪಟೇಲ್ ತಮ್ಮೆಲ್ಲ ನಾನು ಆರಂಭ ಚರ್ತಾ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಸಾಮಾಜಿಕ ಹೋರಾಟಗಾರ ಆಗಿರುವಂತ ಸಾಯಿ ದತ್ತ ಅವರು ಸಾಯಿ ದತ್ತ ಸ್ವಾಗತ ನಿಮಗೆ ಅನೇಕ ವಿಚಾರಗಳನ್ನು ನೀವು ಪದೇ ಪದೇ ಮಾಧ್ಯಮದ ಮುಂದೆ ಬರ್ತೀರಾ ಬಯಲಿಗೆಳಿತ ಇದೀರಾ ಬಹುಶಃ ಇದಕ್ಕಾದ್ರೂ ಹೆದರ್ಕೊಂಡು ಕೆಲವೊಂದು ಮಾಡದೆ ಇರಬಹುದೇನೋ ಅಧಿಕಾರಿಗಳು ಯಾಕಂದ್ರೆ ಸಾಕಷ್ಟು ಬಾರಿ ನಾವೇ ನೋಡಿದೀವಿ ಈ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಹೆಂಗೆಲ್ಲ ಶಾಮೀಲಾಗಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಬಟ್ ವಿಚಿತ್ರ ಅನ್ಸೋದು ಸಾರ್ವಜನಿಕರಿಗೆ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಈಗ ಸಿಎಂ ಕಡಿವಾಣ ಹಾಕಿದ್ದಾರೆ ಬ್ರೇಕ್ ಹಾಕಿದ್ದಾರೆ ಫಸ್ಟ್ ಆರ್ಥಿಕ ಶಿಸ್ತನ್ನು ತಿಳ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ ಜನರಿಗೆ ಇದು ತಲುಪ್ತಾ ಇದೆ ಇಂಥದ್ದು ಆಗಿದೆ ಸರ್ ಇಲ್ಲಿ ತನಕ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆರಂಭ ಆಗಿರತಕ್ಕಂಥದ್ದು ಆರಂಭಿಕವಾಗಿ ಆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಿದ ಉದ್ದೇಶವೇ ಬೇರೆ ಅಂದ್ರೆ ಜನರಿಗೆ ಕಡಿಮೆ ದರದಲ್ಲಿ ನಿವೇಶನವನ್ನು ಕೊಡಬೇಕಂತಕ್ಕಂಥದ್ದು ಯಾವುದೇ ಲಾಭದೃಷ್ಟಿ ಇಟ್ಟುಕೊಂಡು ಅದನ್ನ ಮಾಡುವಂಥದ್ದಲ್ಲ ಅಂತಕ್ಕ ಅದು ಪದೇ ಪದೇ ನಂತರ ಮುಂದುವರೆದ ದಿನಗಳಲ್ಲಿ ಈ ಏನು ಅದರ ಆಶಯಗಳೇನಿತ್ತು ಅದು ಹೊರತಾಗಿ ಇದೊಂದು ರೀತಿ ರಿಯಲ್ ಎಸ್ಟೇಟ್ ಸಂಸ್ಥೆಯಾಗಿ ಪರಿಗಣಿಸಿರ್ತಕ್ಕಂಥದ್ದು ಯಾಕಂದರೆ ಈಗ ಫ್ಲ್ಯಾಟ್ಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ ಫ್ಲ್ಯಾಟ್ ಕಟ್ಟುವಂಥದ್ದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಅಲ್ಲವೇ ಅಲ್ಲ ಮತ್ತೊಂದು ಏನಂತಂದರೆ ಈಗ ಸುಮಾರು ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಎರಡು ಸಾವಿರಗಳಷ್ಟು ಫ್ಲ್ಯಾಟ್ಗಳು ಇನ್ನೂ ಕೂಡ ಖಾಲಿರ್ತಕ್ಕಂಥದ್ದು ಅದಕ್ಕೆ ಪ್ರಮುಖವಾಗಿ ಅದರ ಗುಣಮಟ್ಟ ಕೂಡ ಕಳಪೆ ಆಗಿರತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ಅದು ಬೇಡಿಕೆ ಇಲ್ಲದೆ ಇರತಕ್ಕಂಥದ್ದು ಸಾರ್ವಜನಿಕರಿಗೆ ಅಂದರೆ ಯಾವುದೇ ಒಂದು ಸೂಕ್ತ ಸ್ಥಳಗಳಲ್ಲಿ ಅದನ್ನು ನಿರ್ಮಾಣ ಆಗದೆ ಇರತಕ್ಕಂಥದ್ದು ಎಲ್ಲೋ ಬಿಲ್ಡರ್ಗಳಿಂದ ಕಮಿಷನ್ ಹೊಡೆಯುವಂತಹ ಸಂದರ್ಭದಲ್ಲೇ ಇದನ್ನು ನಿರ್ಮಾಣ ಆಗಿರತಕ್ಕಂಥದ್ದು ಇನ್ನೀಗ ಪ್ರಮುಖವಾಗಿ ಇವತ್ತಿನ ಸಬ್ಜೆಕ್ಟಲ್ಲಿ ಏಳು ಸಾವಿರ ಕೋಟಿಗಳಷ್ಟು ಅಂದಾಜು ವೆಚ್ಚವನ್ನು ಯೋಜನಾ ವೆಚ್ಚವನ್ನು ಸರ್ಕಾರದ ಮುಂದೆ ಇರಿಸಿದ್ದಾರೆ ಅಂತಕ್ಕಂಥದ್ದು ಅದು ಏಳು ಸಾವಿರ ಕೋಟಿ ಆದಾಯ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಇದು ಮಾಡಬೇಕು ಈಗ ಪ್ರಸ್ತುತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಹಣ ಸುಮಾರು ನಾನ್ನೂರು ಕೋಟಿಗಳಷ್ಟು ಮಾತ್ರ ಇದು ಎರಡು ವರ್ಷಗಳ ಹಿಂದೆ ಇಲ್ಲಿರ್ತಕ್ಕಂಥ ಹಣ ಕೇವಲ ಐದು ಕೋಟಿಗಳಷ್ಟು ಮಾತ್ರ ಇತ್ತು ಆದರೆ ಮೂರರಿಂದ ನಾಲ್ಕು ಕೋಟಿಗಳು ಪ್ರತಿ ತಿಂಗಳು ಸಂಬಳವನ್ನೇ ಕೊಡಬೇಕಾದಂಥ ಪರಿಸ್ಥಿತಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿತ್ತು ನಂತರ ಆ ಹಿಂದಿನ ಬಿ ಬಿ ಡಿ ಆಯುಕ್ತರಾದ ಜಿ ಸಿ ಪ್ರಕಾಶ್ ಅವರು ಬಂದಂಥ ಸಂದರ್ಭದಲ್ಲಿ ಈ ಕಾರ್ನರ್ ಸೈಟ್ಗಳನ್ನು ಮಾರಾಟವನ್ನು ಮಾಡಿ ನಂತರ ಹಣವನ್ನು ಕ್ರೋಢೀಕರಿಸಲಿಕ್ಕೆ ಅದನ್ನು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಹಂತದಲ್ಲಿ ಒಂದು ಸಾವಿರದ ನಾನೂರು ಕೋಟಿಗಳಷ್ಟು ಹಣ ಸಂಗ್ರಹ ಆಗುತ್ತೆ ಸಾವಿರ ಕೋಟಿಗಳಷ್ಟು ಹಣ ಖರ್ಚಾಗಿರುತ್ತೆ ಈಗ ನಾನ್ನೂರು ಕೋಟಿಗಳಷ್ಟು ಹಣ ಇರತಕ್ಕಂಥ ಆದ್ರೆ ಏಳು ಸಾವಿರ ಕೋಟಿಗಳಷ್ಟು ಅಂದಾಜು ವೆಚ್ಚವನ್ನು ಮಾಡಬೇಕಾದರೂ ಕೂಡ ಎಲ್ಲಿಂದ ತರ್ತಾರೆ ಅಂತಕ್ಕಂಥ ಆಮೇಲೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆರಂಭ ಆದ ಇಲ್ಲಿನ ದಿವಸಗಳವರೆಗೆ ಕೇವಲ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ಏನಿದೆ ತೊಂಬತ್ತೇಳು ಲಕ್ಷ ರೂಪಾಯಿಗಳು ಮಾತ್ರ ಅದರಲ್ಲಿ ಐವತ್ತು ಕೋಟಿ ರೂಪಾಯಿ ಬೆಳ್ಳಂದೂರು ಕೆರೆಗೆ ಅದು ಸು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನ್ವಯ ಆದ್ರೆ ಇಲ್ಲಿರ್ತಕ್ಕಂಥದ್ದು ಇನ್ನೊಂದೇನಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಪರಿಸ್ಥಿತಿಗೆ ಯಾಕೆ ಅಂತಕ್ಕಂಥದ್ದು ತನಗೆ ಅಲ್ಲದೇ ಇರತಕ್ಕಂಥ ಕೆಲಸಗಳು ಈ ನಿವೇಶನ ಕೊಡುವಂಥದ್ದನ್ನು ಬಿಟ್ಟು ಫ್ಲೈಓವರನ್ನು ಮಾಡಿದ್ರು ಅಲ್ಲೂ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಆಮೇಲೆ ಬಿ ಬಿ ಎಂ ಪಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದರು ಇವೆಲ್ಲ ಅಧಿಕಾರಿಗಳ ಈ ಕಮಿಷನ್ ಹೊಡೆಯುವಂಥ ತಂತ್ರಗಳು ಅದರಲ್ಲಿ ಕೆಲವು ರಾಜಕೀಯದವರ ಪ್ರವೇಶದಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಮಟ್ಟಕ್ಕೆ ಬಂದ ತಲುಪಿರತಕ್ಕಂಥದ್ದು ದುರದೃಷ್ಟಕರ ಸಂಗತಿ ಏನಂತಂದರೆ ಇವತ್ತು ಪ್ರತಿಯೊಂದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶನದನ್ವಯಲ್ಲೇ ಬಿ ಬಿಡಿ ನಡೆಸಬೇಕಾದ ಪರಿಸ್ಥಿತಿ ಇದೆ ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಶಿವರಾಮ್ ಕಾರಂತ ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿಸ್ತಕ್ಕಂಥದ್ದು ನೋಡಿರುವಂಥದ್ದು ಆಮೇಲೆ ಅದರ ಮೇಲುಸ್ತುವ ಉಸ್ತುವಾರಿಯನ್ನು ಕೂಡ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳೇ ನಡೆಸುವಂಥ ಪರಿಸ್ಥಿತಿ ಇದ್ದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳೇನು ಮಾಡ್ತಾ ಇದ್ದರಕ್ಕಂಥ ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದೇನಂತಂದರೆ ಈಗ ಅರವತ್ತ್ಮೂರು ಕಾರ್ಯಸೂಚಿಗಳನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಂದು ಹಂತದಲ್ಲಿ ಸರಿಯಾದ ದಿಕ್ಕಿನಲ್ಲೇ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಯಾವತ್ತ ಈ ಕೆಂಪೇಗೌಡ ಲೇಔಟ್ಗಳ ಲೇಔಟ್ ನಿರ್ಮಾಣ ಮಾಡಲಿಕ್ಕೆ ಆರಂಭ ಮಾಡಿದ್ರು ಅಲ್ಲಿಂದಲೇ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧೋಗತಿಯತ್ತ ಶುರುವಾಗಿರ್ತಕ್ಕಂಥದ್ದು ಅಂದರೆ ಅನಗತ್ಯ ಇವತ್ತೂ ಕೂಡ ಆ ಒಂದು ಕೆಂಪೇಗೌಡ ಲೇಔಟ್ನ ನಿವೇಶನ ನೀಡಿ ಸುಮಾರು ಮೂರ್ನಾಲ್ಕು ವರ್ಷಗಳಾದರೂ ಕೂಡ ಅವರಿಗೆ ಪೊಸಿಷನ್ ಕೊಟ್ಟಿಲ್ಲ ಅದಕ್ಕೆ ಪ್ರಮುಖ ಕಾರಣ ಏನಂತಂದರೆ ನೀರಿಲ್ಲ ಮೂಲಭೂತ ಸೌಲಭ್ಯಗಳಿಲ್ಲ ಮೂಲಭೂತ ಸೌಲಭ್ಯಗಳಿಲ್ಲದಾದ್ರೆ ಮನೆ ಕಟ್ಟಲಿಕ್ಕೂ ಯಾರು ಬರಲ್ಲ ಗಂಭೀರವಾದ ವಿಷಯ ಅಂತಂದ್ರೆ ಒಂದು ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಫ್ ಸಮಸ್ಯೆ ಇಲ್ಲ ಇನ್ನೊಂದೇನಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಅಂತಂದ್ರೆ ಅಷ್ಟು ಮಟ್ಟಿಗೆ ಇತ್ತು ಇವತ್ತು ಪಡೆದಂತಹ ಗ್ರಾಹಕ ಏನಿದೆ ವಾಪಸ್ ಮಾಡ್ತಾ ಇದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಮಾಡ್ತಾ ಇದ್ದಾರೆ ಒಂದು ಹಂತದಲ್ಲಿ ಜನರಿಗೆ ವಾಪಸ್ ದುಡ್ಡು ಕೊಡ್ಲಿಕ್ಕೂ ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಣ ಇರಲಿಲ್ಲ ಅಂದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಸರ್ಕಾರ ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಕೊಂಡೊಯ್ಲಿಕ್ಕೆ ಕೂಡ ಪ್ರಯತ್ನ ಮಾಡಲಿಲ್ಲ ಅದಕ್ಕೆ ಸರಿಯಾಗಿ ಏನಂದ್ರೆ ಭ್ರಷ್ಟ ಅಧಿಕಾರಿಗಳು ಕೆಲವರು ಚುಕ್ಕಾಣಿ ಹಿಡಿದಿದ್ದರಿಂದರೆ ಈ ಪರಿಸ್ಥಿತಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಂದಿರತಕ್ಕಂಥ ಈಗ ಸಿಎಂ ಫೈಲ್ ನೋಟ್ ಶಾಕ್ ಆಗಿದ್ದಾರೆ ಇನ್ಫ್ಯಾಕ್ಟ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅದಕ್ಕೆಷ್ಟು ಪೈಪೋಟಿ ಇರುತ್ತೆ ಸಚಿವ ಸಂಪುಟ ವಿಸ್ತರಣೆನೋ ಅಥವಾ ರಚನೆ ಸಂದರ್ಭದಲ್ಲಿ ನಾವು ನೋಡಿದೀವಿ ಸೊ ಅದಕ್ಕೆ ಸಿಎಂ ಎಚ್ಚೆತ್ಕೊಂಡಂಗೆ ಕಾಣ್ತಾ ಇದೆ ಇಲ್ಲಿ ಬೇಸಿಕ್ ಕ್ವೆಶನ್ಸ್ ಒಂದಿಷ್ಟು ಅಫ್ಕೋರ್ಸ್ ಮೂಡೇ ಮೂಡುತ್ತೆ ಫಲಾನುಭವಿಗಳಿಗೆ ಇವ್ರು ಮಾಡಿರುವಂತ ಕೆಲಸಗಳು ತಲುಪ್ತಾ ಇದೆಯಾ ಅಥವಾ ಯಾರಿಗೆ ತಲುಪ್ತಾ ಇದೆ ಯಾರು ಜೇಬ್ ತುಂಬ್ತಾ ಇದೆ ಇಂತ ಹತ್ತು ಹಲವಾರು ಪ್ರಶ್ನೆಗಳು ಮೂಡುತ್ತೆ ಅದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಬ್ರೇಕ್ ಟೈಮ್ ಬ್ರೇಕ್ ಮುಂಚೆ ಕೂ ಆಪ್ ನಲ್ಲಿ ನಾವೊಂದು ಪ್ರಶ್ನೆಯನ್ನ ಕೇಳಿದ್ವಿ ಸೊ ನಿಮ್ಮಿಂದ ಅದಕ್ಕೆ ಉತ್ತರ ಬಂದಿದೆ ನಮ್ಮ ಪ್ರಶ್ನೆ ಆಗಿತ್ತು ಸರ್ಕಾರಿ ಇಲಾಖೆಗಳಲ್ಲಿ ಅನವಶ್ಯಕ ಖರ್ಚು ವೆಚ್ಚಕ್ಕೆ ಕಡಿವಾಣ ಸಾಧ್ಯಾನಾ ಅಂತ ನಾವು ಪ್ರಶ್ನೆಯನ್ನ ಕೇಳಿದ್ವಿ ಮತ್ತೊಮ್ಮೆ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಸರ್ಕಾರದ ಅನವಶ್ಯಕ ವೆಚ್ಚಕ್ಕೆ ಕಡಿವಾಣ ಸಾಧ್ಯಾನಾ ಅಂತ ಹೌದು ಅಂತ ಶೇಕಡ ಎಂಬತ್ತೊಂದರಷ್ಟು ಇಲ್ಲ ಅಂತ ಶೇಕಡ ಹತ್ತೊಂಬತ್ತರಷ್ಟು ನಮಗೆ ಉತ್ತರ ಬಂದಿದೆ ಇದು ನಿಮ್ಮಿಂದಲೇ ಪಡೆದಿರುವಂತ ಉತ್ತರ ಪ್ರತಿದಿನ ಕೂ ಆಪ್ ನಲ್ಲಿ ನಾವು ಎರಡೆರಡು ಪ್ರಶ್ನೆಯನ್ನ ಕೇಳ್ತೀವಿ ನೀವು ಆನ್ಸರ್ ಮಾಡಬೇಕು ಅಂತಂದ್ರೆ ಕೂ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗತ್ತೆ ಚರ್ಚೆಯನ್ನು ಮುಂದುವರೆಸ್ತೀನಿ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಬಿಡಿಎ ವಿಚಾರ ಬಂದಂತ ಟೈಮ್ ನಲ್ಲಿ ನಿವೇಶನ ಹಂಚಿಕೆ ಮಾಡ್ತಾರೆ ಅಂದ್ರೆ ಒಂದು ಮನೆ ಬೇಕು ಒಂದು ಸೂರು ಇರಲಿ ನಮ್ಗೊಂದು ಶಾಶ್ವತವಾದಂತ ನೆಲೆ ಬೇಕು ಅಂತ ಬೆಂಗಳೂರು ಅಂತ ನಗರದಲ್ಲಿ ಕೊಂಡ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಅದು ಬಿಡಿ ಎಂದ ಸಾಧ್ಯ ಆಗುತ್ತೆ ಅಂತ ಕನ್ಸನ್ನ ಕಟ್ಕೊಂಡಿರ್ತಾರೆ ಆದ್ರೆ ಅಹ್ ಬಿ ಡಿ ಎ ಫ್ಲಾಟ್ ತಗೊಳ್ಳೋದಕ್ಕೆ ಈಗ ಜನ ಹಿಂದೇಟನ್ನು ಹಾಕ್ತಾರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾದ್ರೆ ಬಿ ಡಿ ಎಲ್ಲಿ ಅಸಲಿಗೆ ಅದ್ರ ಬಗ್ಗೆ ಈಗ ಮಾಹಿತಿಯನ್ನ ಕೊಡ್ತಾರೆ ಸಾಯಿದತ್ತ ಅವರು ಸರ್ ಬಿ ಎನ್ಲಿ ಎಷ್ಟು ಫ್ಲಾಟ್ ಇದೆ ಅದು ವಾಸ ಮಾಡಕ್ ಯೋಗ್ಯತೆ ಇದೆಯಾ ಅದಕ್ಕೆ ಯೋಗ್ಯವಾಗಿದೆಯಾ ಮತ್ತೆ ಮೂಲಭೂತ ಸೌಕರ್ಯಗಳಿದೆಯಾ ಎಲ್ಲಿದೆ ಆ ನಿವೇಶನಗಳು ಇಂಥದ್ದೆಲ್ಲ ಹತ್ತು ಹಲವಾರು ಅನುಮಾನಗಳಿಗೆ ನಾಗರಿಕರಿಗೆ ಬಂದೇ ಬರುತ್ತೆ ಇಲ್ಲ ಅಂತಲ್ಲ ಸೊ ಈ ಆಡಿಟ್ ಆಗಿದೆಯಾ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದ್ರೆ ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೊಮಘಟ್ಟ ಇರಬಹುದು ಗುಂಜೂರ್ ಇರ್ಬೋದು ಆಮೇಲೆ ಹಡಗದೇವನಹಳ್ಳಿ ಅಂತ ಇರ್ಬಹುದು ಈಗ ಹಲವಾರು ಜಾಗದಲ್ಲಿ ಫ್ಲಾಟ್ ಗಳನ್ನ ಕಟ್ಟಿರ್ತಕ್ಕಂಥದ್ದು ಕೆಲವು ಮಾಲ್ಗಾಲದಂಥ ಹೃದಯ ಭಾಗದಲ್ಲಿರ್ತಕ್ಕಂಥ ಫ್ಲ್ಯಾಟ್ಗಳು ಕೆಲವು ಬಿಲ್ಡರ್ಗಳಿಗೂ ಒಳ್ಳೆ ಬುದ್ಧಿ ಬಂದು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಿದಂಥ ಕಟ್ಟಡಗಳು ಬೇಡಿಕೆ ಇದೆ ಆದರೆ ಕೆಲವು ಜಾಗದಲ್ಲಿ ಗುಂಜೂರಿನಲ್ಲಿ ಅಲ್ಲಿ ರಸ್ತೆ ಕೂಡ ಕನೆಕ್ಟಿವಿಟಿ ಇಲ್ಲ ಆ ಜಾಗಕ್ಕೆ ಯಾರು ಬರ್ತಾರೆ ಅಲ್ಲೇನಾಗಿದೆ ರಿಜಿಸ್ಟ್ರೇಷನ್ ಆಗಿದೆ ಆದರೆ ಅವರಿಗೆ ಫ್ಲ್ಯಾಟ್ ಕೊಡಲಿಕ್ಕೆ ಇನ್ನೂ ಸಿದ್ಧತೆ ಆಗಿಲ್ಲ ಇಂಥ ಹಲವಾರು ಗೊಂದಲಗಳು ಜನ ಈಗ ಬುದ್ಧಿವಂತರಾಗಿದ್ದಾರೆ ಮುಂಚಿನ ರೀತಿ ಇಲ್ಲ ಪ್ರತಿಯೊಂದನ್ನು ಕೂಡ ವೀಕ್ಷಣೆ ಮಾಡಿ ಡಾಕ್ಯುಮೆಂಟೇಷನ್ ಪ್ರತಿಯೊಂದನ್ನು ಮಾಡಿ ಆಮೇಲೆ ಈಗ ಖರೀದಿ ಮಾಡಿರ್ತಕ್ಕಂಥದ್ದು ಈಗ ಸಾರ್ವಜನಿಕ ವಲಯಗಳಲ್ಲಿ ಖಾಸಗಿ ಬಿಲ್ಡರ್ಗಳು ಪೈಪೋಟಿ ರೀತಿಯಲ್ಲಿ ಫ್ಲ್ಯಾಟ್ಗಳನ್ನು ಕಟ್ತಾ ಇದ್ದಾಗ ಯಾಕೆ ನೀವು ಆ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆದ್ದರಿಂದಲೇ ಇದಕ್ಕೆ ಪ್ರಮುಖ ಕಾರಣ ಆಗಿರತಕ್ಕಂಥದ್ದು ಒಟ್ಟು ಇನ್ನೂ ಕೂಡ ಹತ್ತತ್ರ ಒಂದು ಸಾವಿರ ಎರಡು ಸಾವಿರಗಳಷ್ಟು ಫ್ಲಾಟ್ಗಳು ಖಾಲಿ ಇರಬಹುದು ಎಷ್ಟೋ ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ ಹೌದು ಆಮೇಲೆ ಕೆಲ ಫ್ಲಾಟ್ ಗಳನ್ನ ಬ್ಯಾಂಕ್ಗೆ ಸಾಲದಿಂದ ತಗೊಂಡಿರ್ತಕ್ಕಂಥದ್ದು ಒಂದ್ ಸೆಕೆಂಡ್ ಬಿಡಿ ಅಧ್ಯಕ್ಷರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿಶ್ವನಾಥ್ ಅವರೇ ಬಹುಶಃ ಈ ವಿಚಾರಗಳು ಡೆವಲಪ್ಮೆಂಟ್ ನಿಮ್ಗೆ ನಿಮ್ಗೆ ಗೊತ್ತಿರುತ್ತೆ ಈ ಏಳು ಸಾವಿರ ಕೋಟಿ ಈಗ ಕ್ರಿಯಾ ಯೋಜನೆ ಏನಿದೆ ನಿಮ್ ಗಮನಕ್ಕೆ ಬಂದಿತ್ತಾ ಸರ್ ಖಂಡಿತವಾಗೂ ಮೇಡಂ ಅರೇ ಉದಾಹರಣೆ ಶಿವರಾಮ್ ಕಾರ್ ಅಂತ ಲೇಔಟ್ ಹೊಸ ಬಡಾವಣೆ ಅದರಲ್ಲಿ ಏನು ಅಂದ್ರೆ ಅಂದಾಜು ಅಷ್ಟು ಜಾಗಕ್ಕೆ ನಾವು ಎಷ್ಟು ಖರ್ಚಾಗ್ಬೋದು ಅಂತ ಹೇಳಿ ಒಂದು ಡಿ ಪಿ ಆರ್ ಮಾಡಿರ್ತೀವಿ ಅಂದ್ರೆ ನಾಲ್ಕೂವರೆ ಸಾವಿರ ಕೋಟಿ ಅದೊಂದಕ್ಕೆ ಆಗ್ತದೆ ಕಂಪ್ಲೀಟ್ ಲೇಔಟ್ ಆಗ್ಬೇಕು ಅಂತಂದ್ರೆ ಅದನ್ನ ಅಂದಾಜು ಇಷ್ಟ ಆಗ್ಬೋದು ಅಂತ ಹೇಳಿ ಅಪ್ರೂವಲ್ ತಗೊಂತೀವಿ ನಾವು ಏಕ್ದ್ ಅದೇನ್ ಇವತ್ಗೆ ಮುಗಿಯೋದಲ್ಲ ಅದ್ ಮೂರ್ ವರ್ಷ ನಾಲ್ಕು ವರ್ಷ ಆಗ್ತದೆ ಕೆಲಸ ಎಲ್ಲ ಆಗೋದಕ್ಕೆ ಬಟ್ ಪ್ರಾರಂಭಿಕವಾಗಿ ನಮ್ ಅಂದಾಜ್ ಬೇಕಲ್ವಾ ಎಷ್ಟು ಅಮೌಂಟ್ ಬೇಕಾಗ್ತದೆ ಅಂತ ಹೇಳಿ ಅದನ್ನ ಒಂದು ಪ್ರಸ್ತಾವನೆಯನ್ನ ನಾವು ಮುಂದಿನ ಸಭೆಯಲ್ಲಿ ಅಂತ ಹೇಳಿ ಅದ್ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ವಿ ಒಂದು ಎರಡನೇದು ಕೆಂಪೇಗೌಡ ಬಡಾವಣೆ ನಾವು ಡಿಸೆಂಬರ್ ಒಳಗಡೆ ಕೆಲಸ ಮುಗಿಸಬೇಕು ಅಂತ ಹೇಳಿ ಅಂದ್ರೆ ಜನ ವಾಸ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ರೇರ್ ಆಗು ಕೂಡ ಕಮಿಟ್ಮೆಂಟ್ ಬಹಳ ಹಿಂದೆನೆ ಆಗಿದೆ ಸೊ ಅದರಲ್ಲಿ ಏನು ಅಂತಂದ್ರೆ ಆರ್ನೂರ ಐವತ್ತು ಕೋಟಿ ರೂಪಾಯಿ ಕೆಲಸಗಳು ಅದನ್ನ ಚಾಲನೆ ಕೊಡಬೇಕು ಸೊ ಅದನ್ನ ನಾವ್ ಏನೇ ಕೊಟ್ಟರು ಕೂಡ ಬೋರ್ಡ್ ಅಲ್ಲಿ ಅದನ್ನ ಅನುಮತಿ ತಗೊಂಡು ಸರ್ಕಾರ ಕಳಿಸಬೇಕಾಗ್ತದೆ ಸರ್ಕಾರದ ಅನುಮತಿಯನ್ನ ತಗೊಂಡೆ ನಾವ್ ಮಾಡ್ಬೇಕು ಈ ತರದ್ದು ಕೆಲವು ಅಂಜನಾಪುರ ಬಡಾವಣೆ ವಿಶ್ವೇಶ್ವರಯ್ಯ ಬಡಾವಣೆಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಾಗಿಲ್ಲ ಹೇಳಿ ಎಲ್ಲ ಜನ ಮಾಡಿ ಮತ್ತು ಅವರ ಭಾಗದ ಶಾಸಕರು ಕೇಳಿದ್ಮೇಲೆ ಅದನ್ನ ನಮ್ಗೆ ಇಷ್ಟು ಅಂದಾಜು ಮತ್ತೆ ಇಷ್ಟು ಖರ್ಚಾಗ್ಬೋದು ಹೇಳಿ ಅವೆಲ್ಲ ಪ್ರಾರಂಭಿಕ ಅನುಮತಿಯನ್ನ ತಗೊಂಡ್ತಕ್ಕಂಥದ್ದು ಅಷ್ಟೇ ಇದು ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ತಂದಾಗ ಮುಖ್ಯಮಂತ್ರಿಗಳು ಯಾಕಂದ್ರೆ ವಸ್ತು ಅವರು ಕೂಡ ಹೊಸದಾಗ್ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಬಿಡಿಎ ಕೂಡ ಅವರ ಇದ್ರಲ್ಲಿ ಬರೋದಿಂದ ಇದನ್ನ ಸ್ವಲ್ಪ ತಡೆ ಹಿಡಿದೆ ಯಾಕಂದ್ರೆ ಇದು ಡೀಟೇಲ್ ನೋಡೋಣ ಇದ್ರಲ್ಲಿ ಏನಾದ್ರು ಅಕಸ್ಮಾತ್ ಯಾಕಂದ್ರೆ ಬಿಡಿ ಅಂದ್ರೆ ಸ್ವಲ್ಪ ಎಲ್ಲಾರ್ಗು ಭಯನೇ ಏನ್ ನಡೀತದೋ ಏನು ಅಂತ ಹೇಳಿ ಸೊ ಅದಕ್ಕೆ ಈ ಹಣಕಾಸಿನ ವಿಚಾರ ಏನಿದೆಯೋ ಅದನ್ನ ಒಂದ್ ಸ್ವಲ್ಪ ಇನ್ನೊಂದು ಬೋರ್ಡ್ ಅಲ್ಲಿ ಇಟ್ಕೊಂಡು ಮಿಕ್ಕಿದ್ ಏನಿದೆಯೋ ಅದನ್ನ ನೀವು ಬೋರ್ಡ್ ಅಲ್ಲಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾನೆ ಸೊ ಅದಕ್ಕೋಸ್ಕರ ಒಂದು ಅವ್ರಿಗೆ ನಾವು ಯಾವ್ಯಾವ್ ಬೋರ್ಡ್ ಅಲ್ಲಿ ಮೀಟಿಂಗ್ ಬರ್ತದೆ ಅಂತ ಹೇಳಿ ಕೂಡ ಮುಖ್ಯಮಂತ್ರಿಗಳ ಹತ್ರ ಹಿಂದೇನೆ ಚರ್ಚೆ ಮಾಡಿದ್ವಿ ಅಧಿಕಾರಿ ಜೊತೆಯಲ್ಲಿ ಈ ಸಬ್ಜೆಕ್ಟ್ ಗಳನ್ನ ಬಿಟ್ಟು ಉಳಿಕೆದ್ ನೀವು ಬೋರ್ಡ್ ಅಲ್ಲಿ ಕ್ಲಿಯರ್ ಮಾಡಿ ಅಂತ ಹೇಳಿ ಒಂದು ಲೆಟರ್ ಪತ್ರವನ್ನು ಕೂಡ ಬರ್ದಿದ್ದಾನೆ ಅದರಲ್ಲಿ ತಾವು ಮಾಧ್ಯಮದಲ್ಲಿ ನೋಡಿದೆ ನಾನು ಅದೇನೋ ನಾಲ್ಕು ಏಳುವರೆ ಸಾವಿರ ಕೋಟಿ ತಡೆ ಹಿಡಿದ್ರು ಅದು ಅಂತ ಹೇಳಿ ಅದು ಯಾವುದು ದುಡ್ಡು ನಮ್ಗೆ ಇನ್ನು ಕೂಡ ಯಾವ್ದೇ ಈಗ ಶಿವರಾಮ ಕಾರನ್ಲೇಔಡ್ಗೆ ಮುನ್ನೂರ ಐವತ್ತು ಕೋಟಿ ಪ್ರಾರಂಭಿಕ ಹಣ ಇಟ್ಟಿದೀವಿ ಮೇಡಮ್ ದುಡ್ಡು ಬರೋದು ಹೇಗೆ ಅಂತಂದ್ರೆ ಅದನ್ನ ನಾವ್ ಈಗ ರೈತರ ಜಾಗವನ್ನ ರೈತರಿಗೆ ಕೊಡ್ಬೇಕಾಗ್ತದೆ ಸೈಟು ಅದಾದ್ಮೇಲೆ ನಾವ್ ಮೆಂಬರ್ಸ್ ಇಂದ ಕಲೆಕ್ಟ್ ಮಾಡ್ಬೇಕಾಗ್ತದೆ ಪ್ರಾರಂಭವಾಗಿ ನಮ್ಗೆ ಏನಾಗ್ತದೆ ರಸ್ತೆ ಅವೆಲ್ಲ ಫಾರ್ಮೇಶನ್ ಮಾಡಿ ಕಲ್ಲಾಗ್ತದೆ ತಾನೆ ಜನಗಳು ಸೈಟ್ ಹಂಚಕಾಗೋದು ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಟ್ಟಾರೆ ಅಮೌಂಟ್ ಇಷ್ಟು ಬೇಕಾಗ್ಬೋದು ಅಂತ ಹೇಳಿ ಅನುಮತಿ ತಗೊಂತೀವಿ ಅದೇನು ಒಂದೇ ಸರಿ ಟೆಂಡರ್ ಆಗ್ಬಿಟ್ಟು ಏನೋ ಅವ್ಯವಹಾರ ನಡೆದು ಯಾಕಂದ್ರೆ ನಿಮ್ ಗೊತ್ತಿರ್ಲಿ ನಾವು ಬಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಿದೀವಿ ಸರ್ ಈಗ ನಿಮ್ ನಿಮ್ ಸ್ಟೇಟ್ಮೆಂಟ್ ಏನು ಅಂತ ಗೊತ್ತಾಯ್ತು ನೀವ್ ಹೇಳಿದ್ರಿ ಇವಾಗ ಇವಾಗ ಕಟ್ಟಿರುವಂತ ಫ್ಲಾಟ್ ಗಳು ಸೇಲ್ ಆಗಿಲ್ಲ ಕೆಲವೊಂದು ಶಿಥಿಲಾವಸ್ಥೆ ತಲುಪಿದೆ ಮತ್ತೆ ಫಲಾನುಭವಿಗಳಿಗೆ ಅಂದ್ರೆ ಬೇಕಾದವರಿಗೆ ಅದು ರೀಚ್ ಆಗ್ತಾ ಇಲ್ಲ ಯಾರ್ಯಾರ್ದೋ ಕೈವಾಡದಿಂದಾಗಿ ಯಾರ್ಯಾರೋ ಹೋಗುತ್ತೆ ಪ್ರಭಾವದಿಂದಾಗಿ ಅಂತ ಇಲ್ಲ ಇಲ್ಲ ಈಗ ಫ್ಲಾಟ್ ಏನ್ ಮಾಡಿದ್ವಿ ನಾವು ಬಂದ್ಮೇಲೆ ಏನ್ ಸಿಸ್ಟಮ್ ಮಾಡಿದ್ವಿ ಅಂದ್ರೆ ನೋಡಿರ್ಬಹುದು ಮಾಧ್ಯಮಗಳ ಮುಖಾಂತರ ಹೋಲ್ಡಿಂಗ್ಸ್ ಅಲ್ಲೆಲ್ಲ ಕೂಡ ನಾವು ಅಡ್ವರ್ಟೈಸ್ ಮಾಡಿದ್ವಿ ಯಾವ ನಾವೆಲ್ಲ ಕೂಡ ಈಗ ಆನ್ಲೈನ್ ಅಲ್ಲಿ ಅವರೇ ಸೆಲೆಕ್ಟ್ ಮಾಡಿ ಅವರೇ ದುಡ್ಡು ಕಟ್ಟಬಹುದು ಯಾವ ಏಜೆಂಟ್ ಇರೋದಿಲ್ಲ ಮತ್ತೆ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಗಳ್ ಖಾಲಿ ಇದೆ ಅಂತಿದೆಯೇ ನಮ್ಮ ಬಿಡಿ ವೆಬ್ಸೈಟ್ ಅಲ್ಲಿ ಹಾಕಿದೀವಿ ನಾವ್ ಅದನ್ನ ಲೊಕೇಶನ್ ಹಾಕಿದೀವಿ ರೇಟ್ ಹಾಕಿದೀವಿ ಯಾರೇ ಜನ ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದು ಆಮೇಲೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಯಾವ ಮನೆ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ಬೋದು ಮೊದಲ ತರ ಏಜೆಂಟ್ ಗಳು ಯಾರೋ ಮುಖಾಂತರ ಹೋಗುವಂತ ಅವಶ್ಯಕತೆ ಇಲ್ಲೇ ಇಲ್ಲ ಅದನ್ನ ಅದನ್ನ ಹೊಸ ಸಿಸ್ಟಮ್ ಮಾಡಿದೀವಿ ತಾವು ಹೇಳಿದಾಗೆ ಕೆಲವು ಫ್ಲಾಟ್ಸ್ ಕಳಪೆ ಹಿಂದೆ ಕಟ್ಟಿರ್ತಕ್ಕಂಥದ್ದು ಸ್ವಲ್ಪ ಕಳಪೆ ಇದೆ ಮತ್ತೆ ಕೆಲವು ಮೂಲಭೂತ ಸೌಕರ್ಯಗಳು ಕೂಡ ಕೊಟ್ಟಿರ್ಲಿಲ್ಲ ಆದ್ರೆ ಈಗ ನಾವ್ ಏನ್ ಮಾಡಕ್ ಕೊಟ್ಟಿದೀವಲ್ಲ ಕೆಲವು ಅಪಾರ್ಟ್ಮೆಂಟ್ಗಳು ಅವೆಲ್ಲ ಕೂಡ ಒಳ್ಳೊಳ್ಳೆ ಜಾಗದಲ್ಲಿ ಈಗ ನಿನ್ನೆ ನಮ್ಮ ಯಾರು ನೌಕರ ಸಂಘದ ಅಧ್ಯಕ್ಷರು ಬಂದಿದೆ ನಮ್ಮ ಹತ್ರ ಕರ್ನಾಟಕ ರಾಜ್ಯದ ನೌಕರ ಸಂಘದ ನಮ್ಗೆ ಒಂದ್ ಸಾವಿರ ಫ್ಲಾಟ್ಸ್ ಬೇಕು ಸರ್ ಸೊ ನಾವ್ ಅಡ್ವಾನ್ಸ್ ಆಗಿ ದುಡ್ಡು ಕೊಡ್ತೀವಿ ನಮ್ಗೆ ಬೇಕು ಅಂತ ಹೇಳಿ ಅವ್ರೇನು ಅಂತಂದ್ರೆ ಈ ಬಿ ಅಪಾರ್ಟ್ಮೆಂಟ್ ಹೋಗಲ್ಲ ತಾವ್ದಂಗೆ ಏನ್ ಕೆಲವು ಸಣ್ಣ ಪುಟ್ಟ ದೋಷ ಐತೆ ಸ್ವಲ್ಪ ಮೈಸೂರು ರೋಡ್ ಅಲ್ಲಿ ಹೋಗಲ್ಲ ಅವ್ರಿಗೆ ಬೇರೆ ಒಂದ್ ಜಾಗ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ ಜಾಗ ಸೆಲೆಕ್ಟ್ ಮಾಡ್ ಎಷ್ಟು ಅಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಕೂಡ ಕಟ್ಕೊಡ್ತೀವಿ ಮತ್ತೆ ಅವ್ರು ಅಡ್ವಾನ್ಸ್ ಆಗಿ ಪೇಮೆಂಟ್ ಕೊಡ್ತಾರೆ ಈಗ ಸಿಸ್ಟಮ್ ಅಂದ್ರೆ ಈಗ ನಾಗರ್ಬಾವಿಯಲ್ಲಿ ಈಗ ಒಂದು ಅಪಾರ್ಟ್ಮೆಂಟ್ ಕಟ್ಟಿದೀವಿ ಅದಿಷ್ಟರಲ್ಲೇ ನಾವೆಲ್ಲ ಕೂಡ ಅದನ್ನ ಆನ್ಲೈನ್ ಅಲ್ಲಿ ಓಪನ್ ಮಾಡ್ತೀವಿ ನಿಮ್ಗೆ ಗೊತ್ತಿರ್ಲಿ ಒಂದು ವಾರದಲ್ಲೇ ಅಪಾರ್ಟ್ಮೆಂಟ್ ಖಾಲಿ ಆಗ್ತದೆ ತುಂಬಾ ಜನ ಕಟ್ಟೈತೆ ಅದು ಹಿಂದೆ ಆಗಿರೋದು ಕೆಲವು ಕಾಲ್ಪೆ ಐತೆ ನಮ್ಗೆ ಇನ್ನೂ ಸಾವಿರದ ಇನ್ನೂರು ಅಪಾರ್ಟ್ಮೆಂಟ್ ಸೇಲ್ ಆಗಬೇಕು ಈಗ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ಮೇಲೆ ನಿಧಾನವಾಗಿ ಸೇಲ್ ಆಗ್ತಾನೋ ಇದೆ ಮಾರ್ಕೆಟಿಂಗ್ ಇಲ್ಲಿವರೆಗೂ ನಾವು ಬಂದ್ಮೇಲೆ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಮತ್ತೆ ಈ ಕೊರೋನಾ ಇರೋದ್ರಿಂದ ಒಂದ್ ಸ್ವಲ್ಪ ಸೇಲ್ಸ್ ಕಮ್ಮಿ ಆಗಿದೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅಷ್ಟು ಅಪಾರ್ಟ್ಮೆಂಟ್ ಗಳನ್ನು ನಾವು ಸೇಲ್ ಮಾಡ್ತೀವಿ ಫೈನ್ ಫೈನ್ ಥ್ಯಾಂಕ್ ಯು ಮಚ್ ಎಸ್ ಅವರೇ ನ್ಯೂಸ್ ಜೊತೆ ಮಾತನಾಡಿದ ಈಗ ಎಸ್ ಆರ್ ವಿಶ್ವನಾಥ್ ಅವರ ಪ್ರಕಾರ ಸದ್ಯಕ್ಕೆ ತಡೆ ಹಿಡಿರಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂದ್ರೆ ಒಂದೇ ಮೀಟಿಂಗ್ ಬೇಡ ಎರಡು ಮೂರು ಮೀಟಿಂಗ್ ಆದ್ಮೇಲೆ ಇದಕ್ಕೆ ಅಪ್ರೂವಲ್ ಸಿಗ್ಲಿ ಅನ್ನೋ ರೀತಿಯಲ್ಲಿ ಸಿಎಂ ಕೂಡ ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಈಗ ಕೊರೋನಾ ವಿಚಾರವಾಗಿ ಅವರು ಹೇಳ್ತಾ ಇದ್ರು ಅದೊಂದು ಬಂದು ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಬಟ್ ರಿಯಾಯಿತಿ ಏನ್ ಕೊಟ್ಟಿದ್ದಾರೆ ಕೊರೋನಾ ಬಂದಾಗ ಬಿ ಡಿ ಎಂದ ಇಂಥದ್ದೆಲ್ಲ ಪ್ರಶ್ನೆಗಳು ಮೂಡೇ ಮೂಡುತ್ತೆ ಫೈನ್ ಈ ಟಾಪಿಕ್ ವಿಷಯ ಅಂದ್ರೆ ಈ ವಿಷಯವಾಗಿ ಕೊನೆಯದಾಗಿ ನಿಮ್ಮ ರಿಯಾಕ್ಷನ್ ಯಾಕಂದ್ರೆ ಈಗ ಮಾತು ಕೇಳಿದ್ರೆ ಇಲ್ಲಿಗೆ ನಿಲ್ಸಂಗ್ ಕಾಣ್ತಿಲ್ಲ ಇವರು ಅಪ್ರೂವಲ್ ತಗೊಂಡೇ ತಗೊಳ್ತೀವಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು ಅಧ್ಯಕ್ಷರಾಗಿ ಬಂದ ನಂತರ ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ಅವರು ಪುನರುಜ್ಜೀವನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಯಾಕಂದ್ರೆ ಎಲ್ಲದನ್ನೂ ಕೂಡ ನಾವು ನೆಗೆಟಿವ್ನಲ್ಲಿ ಆಲೋಚನೆ ಮಾಡಲಿಕ್ಕೆ ಆಗಲ್ಲ ಅಂದರೆ ಅವರು ಖುದ್ದಾಗಿ ಭೇಟಿ ಆಮೇಲೆ ರೈತರ ಸಮಸ್ಯೆಗಳು ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಸ್ವಲ್ಪ ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸದೇ ಇದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಂದಲ್ಲ ಒಂದು ದಿವಸ ಮುಚ್ಚುವಂತ ಪರಿಸ್ಥಿತಿ ಬರ್ಬೇಕಂತ ಗಂಡ ಯಾಕಂದ್ರೆ ಕಾರ್ನರ್ ಸೈಟ್ ಗಳನ್ನ ಮಾರಾಟ ಮಾಡಿದ ಮೇಲೆ ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಆದಾಯಗಳು ಯಾವುದು ಇರಲ್ಲ ಇದನ್ನ ಕೂಡ ಆಲೋಚನೆ ಮಾಡಬೇಕು ಅನಗತ್ಯ ದುಂದುವೆಚ್ಚಗಳೇನಿದೆ ಈಗ ಶಿವರಾಮ್ ಕಾರಂತ ಬಡಾವಣೆ ಸುಪ್ರೀಂ ಕೋರ್ಟ್ನಲ್ಲಿ ಇರತಕ್ಕಂಥದ್ದು ಅದರಿಂದ ಆದರೆ ಅಂಜನಾಪುರ ಲೇಔಟ್ಗಳು ಏನಿದೆ ಅದು ಭಾಳ ವರ್ಷಗಳ ಹಿಂದೆ ಆಗಿರತಕ್ಕ ಇನ್ನೂ ಕೂಡ ಮೂಲಭೂತ ಸೌಲಭ್ಯಗಳಿಗೆ ಈಗ ಹಣ ಬಿಡುಗಡೆ ಆಗ್ತಾ ಇದೆ ಅಂತಂದರೆ ವಿಶೇಷ ಲೇಔಟ್ಗಳು ಎರಡು ಸಾವಿರದ ಏಳರಲ್ಲಿ ಆಗಿರತಕ್ಕಂಥದ್ದು ಇವತ್ತು ಕೂಡ ನೀವು ಮೂಲಭೂತ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಆಗದೇ ಇದ್ದರೆ ಯಾಕೆ ನೀವು ಬಡಾವಣೆ ನಿರ್ಮಾಣ ಮಾಡ್ತೀವಿ ರೀ ಅಂತಕ್ಕಂಥದ್ದು ನನ್ನಲ್ಲಿ ಪ್ರಶ್ನೆ ಅದರಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಸಡಿಪಡಿಸಬೇಕಾದ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳದ್ದಿದೆ ಈಗ ಆರಂಭಿಕವಾಗಿ ಅವರೆಲ್ಲೋ ಒಂದು ರೀತಿಯಲ್ಲಿ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇಂತಹ ಎರಡು ಅನಗತ್ಯವಾದ ಆದಾಯಗಳನ್ನು ತಡೆ ಹಿಡಿದಾಗ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾರೆ ಆದರೆ ಇಂತಹ ತಪ್ಪು ಕಾರ್ಯಸೂಚಿಗಳು ಏನಾದರೂ ಮಾಡಿದರೆ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗಬೇಕು ಆದ್ದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಇದನ್ನು ನಾವು ಮುಖ್ಯಮಂತ್ರಿಗಳ ಒಂದು ನಿರ್ಧಾರವನ್ನು ಸ್ವಾಗತ ಮಾಡಬೇಕಾಗುತ್ತೆ ಮತ್ತು ಯಾವುದೇ ರೀತಿಯಲ್ಲಿ ಯಾರ ಈಗ ಕೆಂಪೇಗೌಡ ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಆದಾಯದ ಶ್ವೇತಪತ್ರವನ್ನು ಹೊರಡಿಸಬೇಕು ಎಷ್ಟು ಖರ್ಚಾಗಿದೆ ಎಷ್ಟು ಆದಾಯ ಬಂದಿದೆ ಇವೆಲ್ಲ ಆಗಬೇಕಲ್ಲ ಆದ್ದರಿಂದ ಇಂಥದ್ದನ್ನೆಲ್ಲ ಮಾಡಿದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸರಿಯಾದ ಹಾದಿಗೆ ಬರಬಹುದು ಅಂತ ನನ್ನ ಅಭಿಪ್ರಾಯ ಪಾರದರ್ಶಕವಾಗಿ ಇರಲಿ ಪಾರದರ್ಶಕವಾಗಿ ಎಲ್ಲರ ಆಶಯ ಥ್ಯಾಂಕ್ ಯು ಸೋ ಮಚ್ ಸಾಯಿ ದತ್ತ ಅವರು ಇಲ್ಲಿ ತನಕ ಬಂದಿದ್ದಕ್ಕೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಮುಂಚೆ ಕೂ ಆಪ್ ನಲ್ಲಿ ಮತ್ತೊಂದು ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೀವಿ ಸೊ ಇನ್ನು ಕೂಡ ನಿಮಗೆ ಟೈಮ್ ಇರುತ್ತೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಇದಕ್ಕೆ ನೀವು ಕೂ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗತ್ತೆ ನಮ್ಮ ಎರಡನೇ ಪ್ರಶ್ನೆ ಇವತ್ತಿಂದು ಕೊರೋನಾದಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಸಿಗ್ತಾ ಇಲ್ವಾ ಅಂತ ಹೌದು ಅಂತ ನಿಮ್ಮ ಅನಿಸಿಕೆ ಆಗಿದ್ರೆ ಹೌದು ಅಂತ ಆನ್ಸರ್ ಮಾಡಿ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ಆಗಿದ್ರೆ ಇಲ್ಲ ಅಂತ ಆನ್ಸರ್ ಮಾಡಬಹುದು ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ನೀವು ಕೂ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗತ್ತೆ ನೀವೇ ಕೊಟ್ಟಂತ ಉತ್ತರ ಏನು ಅಂತ ರಾತ್ರಿ ಹತ್ತು ಗಂಟೆ ನ್ಯೂಸ್ ನಲ್ಲಿ ನಾವು ಪ್ರಸಾರ ಮಾಡ್ತೀವಿ ಬ್ರೇಕ್ ಆದ್ಮೇಲೆ ಉಳಿದಂತ ಸುದ್ದಿ ನೋಡೋ ಮತ್ತೆ ದಲಿತ ಸಿಎಂ ಕೂಗು ಬರ್ತಾ ಇದೆ ಪಂಜಾಬ್ ನಲ್ಲಿ ದಲಿತ ಸಿಎಂ ಮಾಡಿದ್ದಾರೆ ನಮ್ಮಲ್ಲೂ ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಈ ವಿಚಾರ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಮುಖಂಡರಲ್ಲಿ ಚರ್ಚೆಗೆ ಕಾರಣವಾಗಿದೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಆಗಬೇಕು ಅಂತ ಪರಮೇಶ್ವರ್ ಹೇಳಿಕೆಗೆ ಸಿದ್ದರಾಮಯ್ಯ ಈ ಪ್ರತಿಕ್ರಿಯೆಯನ್ನು ಕಾಂಗ್ರೆಸ್ ಅದು ನೋಡೋಣ ಅದು ಕಾಲೇಜ್ ಕಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೌದು ಪಂಜಾಬ್ನಲ್ಲಿ ಮಾಡಿದ್ದಾರೆ ಅಂತ ಹೇಳಿದಾಗ ಇಲ್ಲೂ ಕೂಡ ಕೇಳುವಂಥದ್ದು ಆಗ್ಬೌದು ಆದರೆ ಮೊದಲನೇ ನಮ್ಮ ಉದ್ದೇಶ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ಆನಂತರ ಇವೆಲ್ಲ ವಿಚಾರಗಳು ಬರ್ತದೆ ನಾನಾಲ್ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಗೋಪಿಗೆ ನಾನಾ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಗೋಪಿಗೆ ಸಹ ನಾನಾ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಗೋಪಿಗೆ ಏನು ಪರಮೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷ ತಿರುಗೇಟನ್ನ ಕೊಟ್ಟಿದ್ದಾರೆ ನೀವು ಆಸೆ ಪಡ್ಬೋದು ಎಲ್ಲರೂ ಆಸೆ ಪಡ್ಬೋದು ಅದೆಲ್ಲ ಪಾರ್ಟಿ ತೀರ್ಮಾನ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಎಲ್ಲವೂ ಅವರಿಗೆ ಗೊತ್ತಿದೆ ಅವರಿಗೆ ಎಲ್ಲವೂ ಅನುಭವ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾವ ಆಸೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ಆಸೆ ಪಟ್ಬಿಡೋದು ತಪ್ಪೇನಿಲ್ಲ ಪಾರ್ಟಿ ತೀರ್ಮಾನ ಮಾಡ್ತದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ಅವ್ರಿಗೆ ಅನುಭವ ಇದೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಕೂಡ ಅವ್ರ ಅನುಭವ ಇದೆ ಸೊ ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಬೇಡ ಈಗ ಫಸ್ಟು ಪಕ್ಷವನ್ನ ಅಧಿಕಾರಕ್ಕೆ ನಾವೆಲ್ಲ ಸೇರಿ ನೀವು ನಾವೆಲ್ಲ ಸೇರಿ ಈ ರಾಜ್ಯನ ಉಳಿಸೋಣ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕಾದ್ರ ಬಸವರಾಜ ಬೊಮ್ಮಾಯಿ ಅವರು ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿ ಆದರು ಐ ಐಮ್ ಲಕ್ಕಿ ಬಸವರಾಜ ಬೊಮ್ಮಾಯಿ ಅವರಿಗೆ ತಮ್ಮದೇ ಆದಂಥ ಕೆಲವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅಲ್ವಾ ಬಿ ಜೆ ಪಿಗೆ ಬೆಂಬಲವಾಗಿ ಈವರೆಗೆ ಲಿಂಗಾಯತ ಸಮುದಾಯ ನಿಂತಿದೆ ಇಪ್ಪತ್ತು ಮೂರು ಚುನಾವಣೆಯಲ್ಲಿ ನಿಮ್ಮ ಅಡೆತಡೆಗಳು ತುಂಬ ಇದ್ದಾವೆ ನಿಮ್ಮ ತಂದೆಯವರು ಅಲ್ಪಾವಧಿ ಸಿಕ್ತು ಅಂದ್ಕೊಂಡಿದ್ದನ್ನು ಅವ್ರಿಗೆ ಮಾಡಲಿಕ್ಕಾಗಲಿಲ್ಲ ಆದರೆ ನಿಮಗೆ ಅವಕಾಶ ಇದೆ ಇವಾಗ ಸಿ ಎಂ ಬಸವರಾಜ ಬೊಮ್ಮಾಯಿಯವರನ್ನು ಇಡೀ ರಾಜ್ಯದ ಆರು ಕೋಟಿ ಜನತೆ ತುಂಬ ಕುತೂಹಲದಿಂದ ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಂಘ ಪರಿವಾರ ಜೊತೆಗೆ ಪಕ್ಷ ಇನ್ನೊಂದು ಕಡೆ ನಿಮ್ಮ ಗುರುಗಳನ್ಬೋದು ಯಡಿಯೂರಪ್ಪ ಅವರು ಈ ಎಲ್ಲರೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು ವೆಲ್ಕಮ್ ಬ್ಯಾಕ್ ದಲಿತ ಸಿಎಂ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ವಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಇದೇನು ಫಸ್ಟ್ ಟೈಮ್ ಅಲ್ಲ ತರ ದಲಿತ ಸಿಎಂ ಕೂಗು ಎದ್ದಿರೋದು ಪ್ರತಿ ಬಾರಿ ಈ ದಲಿತ ಸಿಎಂ ಕೂಗು ವಿಚಾರ ಚರ್ಚೆಗೆ ಬರುತ್ತೆ ಅಲ್ಟಿಮೇಟ್ ಆಗಿ ಹೈಕಮಾಂಡ್ ಡಿಸೈಡ್ ಮಾಡಲಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಈಗ ಪಂಜಾಬ್ ಇಂದ ಹೆಂಗ್ ಇನ್ಫ್ಲೂಯೆನ್ಸ್ ಆಗಿದೆ ಈ ವಿಚಾರ ಮತ್ತೆ ನಮ್ಮ ರಾಜ್ಯದಲ್ಲಿ ಅಂತ ಶರ್ಮಿತ ಶೆಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಅದರಲ್ಲೂ ಕೂಡ ದಲಿತ ನಾಯಕರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಇಲ್ಲೊಂದ್ ಕಡೆ ಮತ್ತೊಬ್ಬರು ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ಬೋದೆಂಬ ಕನಸು ಚಿಗಿರು ಹೊಡೆದಿರುವಂಥದ್ದು ಪ್ರಮುಖವಾಗಿ ಮಾಜಿ ಡಿ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಲಿತ ಸಿಎಂ ಕನಸು ಚಿಗುರು ಹೊಡೆದಿರೋದು ಹಾಗಾಗಿ ಎರಡ್ ಸಾವಿರದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದಲಿತರೊಬ್ಬರಿಗೆ ಸಿಎಂ ಆಗುವ ಅವಕಾಶ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಒಂದ್ ಕಡೆ ಪಂಜಾಬ್ನಲ್ಲಿ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚರಣಜಿತ್ ಸಿಂಗ್ ಚೆನ್ನಿ ಅವರು ದಲಿತ ಮುಖ್ಯಮಂತ್ರಿ ಆಗಿದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಕೂಡ ಮುಂದೊಂದಿನ ದಲಿತ ರೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಎಂಬ ಆಶಾಭಾವನೆ ಕೂಡ ಹೊಂದಿರುವಂತದ್ದು ಈ ಹಿಂದೆ ಎರಡ್ ಸಾವಿರದ ಇಸ್ವಿಯಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಯಿತು ಆದ್ರೆ ಕೊನೆಗಳಿಗೆ ಲಾಬಿಯಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರು ನಂತರ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಕೆಲವೊಂದ ಅವತ್ತಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿದ್ದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಚುನಾವಣೆಯಲ್ಲಿ ಸೋತರು ಹಾಗಾಗಿ ಕೆಲವೊಂದ್ ಕಡೆ ಅವರಿಗೆ ದಲಿತ ಮುಖ್ಯಮಂತ್ರಿ ಪಟ್ಟ ಕೂಡ ತಪ್ಪು ಅಂತ ಕೂಡ ಹೇಳಲಾಯಿತು ಅದಾದ ನಂತರ ಕೂಡ ಮೈತ್ರಿ ಸರ್ಕಾರದಲ್ಲೂ ಕೂಡ ಕೆಲವೊಂದ್ ಕಡೆ ಡಿಸಿಎಂ ಹುದ್ದೆಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಶತಾಯಗತಾಯವಾಗಿ ಪ್ರಯತ್ನವನ್ನು ಕೂಡ ಮಾಡಿದ್ರು ಈ ಎಲ್ಲದರ ನಡುವೆ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಕಾಂಗ್ರೆಸ್ ಮುಖಂಡರು ಪ್ರಿಯಾಂಕ್ ಖರ್ಗೆ ಅವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೇ ಮತ್ತೆ ದಲಿತ ಸಿಎಂ ಕೂಗು ರಾಜ್ಯದಲ್ಲಿ ಅದರಲ್ಲೂ ನಿಮ್ಮ ಪಕ್ಷದಲ್ಲೇ ಈಗ ಎದ್ದಿದೆ ಯಾಕಂದ್ರೆ ಈ ಹಿಂದಿನಿಂದಲೂ ಅಷ್ಟೇ ನಿಮ್ ತಂದೆ ಹೆಸರು ಪ್ರಬಲವಾಗಿ ಸಿಎಂ ಮಾಡ್ಬೇಕು ದಲಿತ ಸಿಎಂ ಆಗಬೇಕು ಅಂತ ಕೇಳಿ ಬರ್ತಾ ಇತ್ತು ಲಾಸ್ಟ್ ಮಿನಿಟ್ ಅಲ್ಲಿ ತಪ್ಪು ಹೋಗ್ತಾ ಇತ್ತು ಈಗ ಮತ್ತೆ ಚರ್ಚೆ ಬಂದಿದೆಯಲ್ಲ ನಿಮ್ದೇನಾದ್ರೂ ಆಗ್ರಹ ಇದೆಯಾ ನೋಡಿ ತಂದೆ ತಂದೆಯವ್ರದ್ ಇರ್ಬೋದು ಅದು ಬೇರೆ ವಿಷಯ ಇರ್ಬೋದು ಹಲವಾರು ಬಾರಿ ಸಿಕ್ಕಿ ತಪ್ಪಿದೆ ಖರ್ಗೆ ಅವರಿಗೆ ಅಂತ ಪದೇ ಪದೇ ಎಲ್ಲಾ ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ ಆದ್ರೆ ಯಾರೇ ಸಿಎಂ ಆಗ್ಬೇಕಾದ್ರೂ ಕೂಡ ಸಂಖ್ಯಾಬಲ ಇರ್ಬೇಕಾಗ್ತದೆ ಸಂಖ್ಯಾ ಬಲ ಇಲ್ಲ ಅಂದ್ರೆ ಯಾವುದೇ ಸಮುದಾಯದ ಜನರು ಸಿಎಂ ಆಗ್ಲಿಕ್ಕೆ ಅಸಾಧ್ಯ ಇಲ್ಲ ಒಂದೇದು ಅವಾಗವಾಗ ಏನು ಸಂದರ್ಭ ಇತ್ತು ಸನ್ನಿವೇಶ ಇತ್ತು ಅವಾಗ ತಕ್ಕಂಗೆ ಯಾರಾಗ್ಬೇಕಾಗಿದ್ದಾರೋ ಆಗಿದ್ದಾರೆ ಅಥವಾ ಬೇರೆ ಏನಾದ್ರು ರಾಜಕೀಯ ನಡೆದಿರ್ಬೋದು ನಡೆದಿದೆ ಅವನ್ನ ಹಿಂದೆ ಇವಾಗ ಅದೆಲ್ಲ ಅಪ್ರಸ್ತುತ ಆದ್ರೆ ಮುಂಬರುವ ಚುನಾವಣೆ ಕೂಡ ಜನರ ಬಯಕೆ ಏನಿದೆ ಏನಿದೆ ಬೇರೆ ಕಡೆ ಆಗಿದೆ ಇಲ್ಲೂ ಆದ್ರೆ ಒಳ್ಳೇದು ಅಂತ ಇರಬಹುದು ಆದ್ರೆ ಅದಕ್ಕೂ ಕೂಡ ಸಂಖ್ಯಾ ಬಲ ಬೇಕಲ್ವಾ ನಾನ್ ಹಾಕ್ತೀನಿ ನೀನ್ ಹಾಕ್ತೀನಿ ಅಂತ ಹೇಳಿದ್ರೆ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ಪದೇ ಪದೇ ನಾವು ಬೇರೆ ಬೇರೆ ಸಮುದಾಯಗಳ ಸಿಎಂ ಬಗ್ಗೆ ಮಾತಾ ಆಕಾಂಕ್ಷಿಗಳ ಬಗ್ಗೆ ಮಾತಾಡಿದಾಗ ಬರೇ ಕರ್ನಾಟಕದ ಸಿಎಂ ಅಂತ ಇರಿ ಬರೇ ಈ ಸಮುದಾಯಕ್ಕೆ ಬಂದಾಗ ಮಾತ್ರ ಸಮುದಾಯದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿ ಅಂತ ಹೇಳ್ತೀರಿ ಅದು ಎಷ್ಟು ಮಟ್ಟಕ್ಕೆ ಸರಿ ಯಾಕೆ ಅಲ್ವಾ ಇವ್ರು ಯಾರು ಸಿಎಂ ಆಗ್ಲಿಕ್ಕೆ ಈ ಸಮುದಾಯದಿಂದ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಏನು ಆಗುತ್ತೆ ಈ ವಿಚಾರ ನಾವು ಎತ್ತಿರೋದಲ್ಲ ಈಗ ನಿಮ್ ಪಕ್ಷದ ನಾಯಕರೇ ಪರಮೇಶ್ವರ್ ಅವರು ಇವತ್ ಪ್ರಸ್ತಾಪ ಮಾಡಿದ್ರು ಇಷ್ಟು ದಿನ ತಣ್ಣಗಿತ್ತು ಈ ವಿಚಾರ ಪಂಜಾಬ್ ನಲ್ಲಿ ಆಗ್ತಿದಂಗೆ ಇಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈಗ ಒಂದು ಸಮುದಾಯದ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ನಿಮ್ ನಾಯಕರೇ ಪ್ರಸ್ತಾಪ ಮಾಡ್ದಂಗುದ್ರವ್ರ ನಾಯಕರ ಆಗ್ಬೇಕಂತ ಆ ಆಸೆ ಇದ್ದೇ ಇರ್ತದೆ ಅದು ಸಹಜ ಮತ್ತ ಅದ್ರಲ್ಲಿ ತಪ್ಪು ಏನಿಲ್ಲ ಆಮೇಲೆ ಒಂದು ಪಕ್ಷದ ವೇದಿಕೆಯಲ್ಲಿ ಯಾರು ಯಾರ್ಯಾರು ಅರ್ಹರಿದ್ದಾರೆ ಅವರು ಆ ಹುದ್ದೆಯನ್ನ ಕೇಳೋದ್ರಲ್ಲೂ ತಪ್ಪಿಲ್ಲ ಆಮೇಲೆ ಬಹಳಷ್ಟು ವರ್ಷಗಳಿಂದ ಆ ಕೆಲವು ಸಮುದಾಯಗಳು ಆಗಿಲ್ಲ ಅಂದ್ಬಿಟ್ಟಿದೆ ಅವ್ರ ಬೇಡಿಕೆ ಇರ್ತದೆ ಅಥವಾ ಅವ್ರ ನಿರೀಕ್ಷೆ ಇರ್ಬೋದು ಅವ್ರ ಆಕಾಂಕ್ಷೆಗಳು ಇರ್ಬಹುದು ಅದು ನಾನು ಇದೆ ಅದನ್ನು ಕೂಡ ಬಹಿರಂಗವಾಗಿ ಪಡಿಸೋದ್ರಲ್ಲೂ ತಪ್ಪಿಲ್ಲ ಆದ್ರೆ ಪ್ರಮುಖವಾಗಿ ನಾನು ಹೇಳ್ದಂಗೆ ಏನೇ ಮಾಡಿದ್ರು ಕೂಡ ಯಾರೇ ಆಗ್ಬೇಕಂದ್ರು ಕೂಡ ಸಂಖ್ಯಾ ಬಲ ಇಂಪಾರ್ಟೆಂಟ್ ಇದೆ ಆದ್ರೆ ನೀವ್ ನೀವ್ ಕೇಳ್ತಾ ಇರೋ ಪ್ರಶ್ನೆ ಏನಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರೇ ಇದ್ರು ಕೂಡ ಅರ್ಹದಿದ್ರೆ ಆಗ್ಲಿ ದರ್ ಇಸ್ ನೋ ಡೌಟ್ ಅಂಡ್ ಡೆಪ್ತ್ ಆಫ್ ಲೀಡರ್ಶಿಪ್ ಇದೆ ಅಲ್ವಾ ಈ ಸಮುದಾಯದಲ್ಲಿ ಈ ಪರಮೇಶ್ವರ್ ಸಿಹರು ಹೋದ್ ಬಾರಿ ಡೆಪ್ಟಿ ಸಿ ಎಂ ಆಗಿದ್ರು ಜನರ ನಿರೀಕ್ಷೆ ಏನಿದೆ ಅವರಪ್ಪ ಇದರಿ ಸಿಎಂ ಆಗ್ತಾರ ನಿರೀಕ್ಷೆ ಇದೆ ದರ್ ಇಸ್ ನಥಿಂಗ್ ರಾಂಗ್ ವಿತ್ ಇಟ್ ಬಟ್ ಆಲ್ ದಿಸ್ ವಿಲ್ ಬಿ ಡಿಸೈಡೆಡ್ ಬೈ ದ ಪಾರ್ಟಿ ಹೈಕಮಾಂಡ್ ಬಲ ಬರ್ಬೇಕು ಸಿಎಲ್ ಪಿ ಕರೀಬೇಕು ಸಿ ಎಲ್ ಪಿ ನಲ್ಲಿ ಪ್ರತಿಯೊಬ್ಬ ಶಾಸಕರು ಏನಂತ ಹೇಳ್ತಾರೆ ಬಂದಾಗ ಕ್ವಿಕ್ ಆಗಿ ಕೇಳ್ಬಿಡ್ತೀನಿ ಪ್ರಿಯಾಂಕರ್ಗೆ ಅವ್ರೆ ಇಂಥ ವಿಚಾರಗಳು ಬಂದಾಗ ಒಂದ್ಸತಿ ಸಾಮೂಹಿಕ ನಾಯಕತ್ವ ಅಂತಾರೆ ಇನ್ನೊಂದ್ಸತಿ ನಾನೇ ಸಿಎಂ ಅನ್ನೋ ಒಂದು ಒಂದು ಆಸೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ನಾನು ಆಗಬೇಕು ಅಂತ ಬಟ್ ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮಧ್ಯದಲ್ಲಿ ಏನೆಲ್ಲ ಆಯ್ತು ಅನ್ನೋದು ನಮಗೂ ಗೊತ್ತಿದೆ ಇಲ್ಲ ಇಲ್ಲ ನೋಡಿ ನಾನೆಲ್ಲೂ ನಮ್ಮ ಸಿ ಎಲ್ ಪಿ ಅವ್ರ ಇರ್ಬಹುದು ಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸಾಹೇ ಇರ್ಬೋದು ನಾನೇ ಸಿ ಎಂ ಆಗ್ಬೇಕು ನಾನೇ ಆಕಾಂಕ್ಷಿ ಇದ್ದೀನಿ ನನ್ನಿಂದಾನೇ ಅಲ್ಲ ಅಂತ ಎಲ್ಲೂ ನಾನು ನೋಡಿಲ್ಲ ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದೀವಿ ಎಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತಾನೆ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ಮೂರು ಎಲೆಕ್ಷನ್ ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವದಲ್ಲಿ ಹೋಗುತ್ತೆ ಪರ್ಸೆಂಟ್ ಪಕ್ಷ ಪಕ್ಷದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಆಗ್ತದೆ ಫೈನ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡುವಾಗ ದಲಿತ ಸಿಎಂ ಅಂತ ಯಾಕೆ ಸ್ಟ್ರೆಸ್ ಮಾಡ್ತೀರಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು ಮತ್ತೆ ಅವ್ರ ತಂದೆ ವಿಚಾರವಾಗಿ ಮಾತಾಡುವಾಗ ಅರ್ಹರಿಗೆ ಸಿಗಲಿ ಸ್ಥಾನ ಅಂತ ಹೇಳ್ತಾ ಇದ್ರು ಸರ್ಮಿತಾ ಶೆಟ್ಟಿ ಈಗಾಗಲೇ ಮಾಜಿ ಡಿ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಸು ಹುಟ್ಟು ಮೊದಲೇ ಕುಲಾವಿ ಹೊಲಿಸಿದ್ರು ಅನ್ನೋ ರೀತಿಯಲ್ಲಿ ಇದೀಗ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ದಲಿತ ಸಿಎಂ ಕೂಗು ಎಪ್ಪಿಸೋ ಮುಖಾಂತರ ಎಲ್ಲೊಂದ್ ಕಡೆ ಸಿಎಂ ಆದಿಯಲ್ಲಿರ್ತಕ್ಕಂಥ ಸಿಎಂ ಹುದ್ದೆಯನ್ನು ಕನಸು ಕಾಣ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಇದು ಪ್ರಬಲ ಪೈಪೋಟಿ ಅಂತ ಹೇಳ್ಬೋದು ಮತ್ತೊಂದು ಕಡೆ ವಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವ ಹೇಳಿಕೆಯನ್ನು ಕೂಡ ಕೊಡ್ತಿರುವಂಥದ್ದು ಆ ಮುಖಾಂತರ ಇವರಿಬ್ಬರು ಕೂಡ ಎಲ್ಲೊಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಪೈಪೋಟಿಯಾಗಿ ಈಗಲೇ ಹೇಳ್ದಿರುವಂಥದ್ದು ಇಲ್ಲೊಂದ್ ಕಡೆ ಪಕ್ಷದ ಸಂಘಟನೆಗೆ ಮತ್ತು ಇದು ಎಲ್ಲ ಒಂದು ಕಡೆ ಪಕ್ಷದೊಳಗಡೆ ಆಂತರಿಕ ಕಲಹ ಮತ್ತು ಭಿನ್ನಾಭಿವೃದ್ಧಿ ಎಡೆ ಮಾಡಿಕೊಟ್ಟರು ತಪ್ಪಾಗಲಾರ್ದು ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಚುನಾವಣೆ ಮುಗ್ದ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ನಡೆಯುತ್ತೆ ಆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರು ಯಾರನ್ನ ಆಯ್ಕೆ ಮಾಡ್ತಾರೆ ಹೆಚ್ಚು ಮತಗಳಿಂದ ಯಾರನ್ನ ಆಯ್ಕೆ ಮಾಡ್ತಾರೆ ಯಾರು ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ಇದೀಗ ಕರ್ನಾಟಕ ಮುಖ್ಯಮಂತ್ರಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ವರ್ಷ ಚುನಾವಣೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಅಧಿಕಾರ ಕಿಡಿಯುವ ಚಾನ್ಸಸ್ ಇದೆ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಪಂಜಾಬ್ನ ಉದಾಹರಣೆ ಇಟ್ಕೊಂಡು ಪಂಜಾಬ್ನ ಕಾರಣ ಇಟ್ಕೊಂಡು ಕಡೆ ಚರಣಜಿತ್ ಸಿಂಗ್ ಚೆನ್ನಿ ಅವರು ದಲಿತ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದಂಥ ಹೈಕಮಾಂಡ್ ವಿಚಾರವನ್ನು ಇಟ್ಕೊಂಡು ಕಡೆ ಎರಡ್ ಸಾವಿರದ ಕಡೆ ಹೈಕಮಾಂಡ್ ನೀರರಿಯುತ್ತೆ ಮತ್ತು ಎಂಬ ಆಕಾಂಕ್ಷೆಯನ್ನು ಕೂಡ ಹಾಗಾಗಿ ಅವರು ಮುಖ್ಯಮಂತ್ರಿ ಆಗಬೇಕಂತ ಕನಸು ಮತ್ತೆ ಚಿಗುರು ಹೊಡೆದಿರುವಂತದ್ದು ಇದು ಎಲ್ಲೊಂದು ಕಡೆ ಪಕ್ಷದಲ್ಲೇ ಬಹಳಷ್ಟು ಭಿನ್ನಮತಗಳಿಗೆ ಭಿನ್ನ ಧ್ವನಿಗಳಿಗೆ ಮತ್ತು ಎಲ್ಲೊಂದ್ ಕಡೆ ಪಕ್ಷದೊಳಗೆ ಪರಸ್ಪರ ಭಿನ್ನಾಭಿಪ್ರಾಯ ಭಿನ್ನಭಿಪ್ರಾಯ ಕೂಡ ಎಡೆ ಮಾಡಿಕೊಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಅಂತ ಹೇಳ್ಬೋದು ಶರ್ಮಿತಾ ಶೆಟ್ಟಿ ಫೈನಲಿ ಒಂದು ವೇಳೆ ಇದು ಹಿಂಗೆ ಜೀವಂತವಾಗಿ ಇಶ್ಯೂ ಇತ್ತು ಈಗ ಕಾಂಗ್ರೆಸ್ಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ಒಂದು ಅವಕಾಶ ಸಿಕ್ತು ಅಂತ ಆ ಟೈಮ್ ಬಂದಾಗ ಈಗ ನೋಡಿ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಎಲ್ಲೇ ಸಭೆ ಸಮಾರಂಭಕ್ಕೆ ಹೋದ್ರು ನಾನ್ಸ್ ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ದೆಹಲಿ ತನಕ ಹೋಗಿ ಏನೆಲ್ಲಾ ಪ್ರಯತ್ನಗಳನ್ನ ಮಾಡ್ಬಂದ್ರು ಅವರು ಸಾಕಷ್ಟು ಬಾರಿ ಬಹಿರಂಗವಾಗಿ ನನಗೂ ಸಿಎಂ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ವಯಸ್ಸಿನ ಒಂದು ಕಾರಣವನ್ನು ನಾವು ನೋಡ್ಬೇಕಾಗತ್ತೆ ಮತ್ತವರಿಗೆ ಅವಕಾಶಗಳು ಸಿಗ್ತಾವ ಇಲ್ವಾ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ನೀವು ಕೊಡಿ ಅಂತ ಕೇಳ್ಬೋದು ಈ ಮಧ್ಯದಲ್ಲಿ ಈಗ ಪರಮೇಶ್ವರ್ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿಚಾರ ಹೆಂಗ್ ಪ್ರಸ್ತಾಪ ಆಗುತ್ತೆ ಅಂತ ಒಂದು ವೇಳೆ ಬಹುಮತ ಸಿಕ್ಕರೆ ಶರ್ಮಿತಾ ಶೆಟ್ಟಿ ಎರಡ್ ಸಾವಿರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಹುದ್ದೆಗೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು ಆದರೆ ಅವತ್ತಿನ ಒಕ್ಕಲಿಗ ಒಕ್ಕಲಿಗ ಲಾಬಿ ಮತ್ತು ಪ್ರಬಲ ಜಾತಿಯ ಲಾಬಿ ಎಸ್ ಎಂ ಕೃಷ್ಣವ್ರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಖರ್ಗೆ ಅವ್ರನ್ನ ಕೇವಲ ಮಂತ್ರಿಗೆ ಮಾತ್ರ ಅವ್ರನ್ನ ಸೀಮಿತಗೊಳಿಸಿತು ಆ ಮುಖಾಂತರ ಎಸ್ ಎಂ ಕೃಷ್ಣವ್ರನ್ನ ಮುಖ್ಯಮಂತ್ರಿ ಮಾಡಿತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೆದ್ದಿದ್ದಾರೆ ಯಾಕಂತ ಹೇಳಿ ಅವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥವರು ಡಾಕ್ಟರ್ ಜಿ ಪರೇಶ್ವರ್ ಅವರು ಹಾಗಾಗಿ ಎಲ್ಲೊಂದು ಕಡೆ ಪಾರ್ಟಿ ಪ್ರೆಸಿಡೆಂಟ್ ಯಾರಿರ್ತಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗಿರ್ತಾರೆ ಹಾಗಾಗಿ ಆ ಬಹುಮತ ಬಂದರೆ ಸಾಮಾನ್ಯವಾಗಿ ಪಾರ್ಟಿಯ ಅಧ್ಯಕ್ಷರನ್ನ ಮುಖ್ಯಮಂತ್ರಿ ಮಾಡುವಂಥದ್ದು ಹೈಕಮಾಂಡ್ ಸಂಪ್ರದಾಯ ಕೂಡ ಒಂದು ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೊರಟಗೆ ವಿಧಾನಸಭೆ ಚುನಾವಣೆಯಿಂದ ಪರಮೇಶ್ವರ್ ಅವರು ಸೋತರು ಅದು ಎಲ್ಲೊಂದು ಕಡೆ ಸಿದ್ದರಾಮಯ್ಯರಿಗೆ ಅವಕಾಶ ಆಯಿತು ಮತ್ತು ಅನುಕೂಲ ಕೂಡ ಆಯಿತು ಆ ಮುಖಾಂತರ ಎಲ್ಲೊಂದು ಕಡೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೇರಿಂದ ಸ್ಪರ್ಧಿಸಿ ಗೆದ್ರೆ ದಲಿತ ಸಿಎಂ ಹುದ್ದೆಯನ್ನ ಕ್ಲೈಮ್ ಮಾಡೋದು ಖಚಿತ ಅಂತ ಹೇಳಲಾಗ್ತದೆ ಆ ಮುಖಾಂತರ ಅದಕ್ಕೆ ಈಗಿಂದಲೇ ವೇದಿಕೆಯನ್ನು ಸಿದ್ಧಪಡಿಸಿಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಹ್ ಶರ್ಮಿತಾ ಶೆಟ್ಟಿ ಇದು ಎಲ್ಲೊಂದ್ ಕಡೆ ಪ್ರಮುಖ ಇನ್ನೊಂದು ವಿಪಕ್ಷ ಆಗಿರ್ತಕ್ಕಂಥ ಜೆಡಿಎಸ್ಗೆ ಮತ್ತೊಂದು ರೀತಿಯ ರಾಜಕೀಯ ಲಾಭ ಮತ್ತೊಂದ್ ಕಡೆ ಆಡಳಿತ ಪಕ್ಷ ಬಿಜೆಪಿಗೂ ಕೂಡ ಈ ಹೇಳಿಕೆ ಲಾಭ ಅಂತಲೇ ಹೇಳ್ಬೋದು ರಾಜಕೀಯವಾಗಿ ಲಾಭ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಹೇಳಿ ಧೈರ್ಯದಿಂದ ಎಲ್ಲೊಂದ್ ಕಡೆ ಬಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆಯನ್ನು ಕೊಡ್ಲಿ ಅಥವಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹೇಳಿಕೆಯನ್ನು ಕೊಡ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೊಡ್ಲಿ ಅಂತೇಳಿ ಅವರು ಸವಾಲನ್ನು ಕೂಡ ಎಸಿಬಹುದು ಹಾಗಾಗಿ ಸದ್ಯ ಪರಮೇಶ್ವರ್ ಹೇಳಿಕೆ ಎಲ್ಲೊಂದ್ ಕಡೆ ಅವರನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇದು ರಾಜಕೀಯವಾಗಿ ತಲ್ಲಣವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆ ಇನ್ಫಾರ್ಮೇಷನ್ ಗೆ ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ ಸ್ಟೋರಿ ನೋಡ್ತಾ ಇಯ್ಟಿನ್ ಕನ್ನಡ ಜಾಲಾನಮಧು ಬಲಾನಿ